ನಮಸ್ಕಾರ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿಗೆ ಪಿ ಯು ಪರೀಕ್ಷೆ ಮಂಡಳಿಯು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ನಕ್ಷೆಯನ್ನು ಹೊರಡಿಸಿದ್ದು ನಾಲ್ಕು ಅಂಕಗಳಿಗೆ ಸಂಬಂಧಿಸಿದಂತೆ ನಾಲ್ಕು ಅಂಕಗಳಿಗೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ನಿರೀಕ್ಷಿತ ಗದ್ಯ ಮತ್ತು ಪದ್ಯಗಳಿಗೆ ಸಂಬಂಧಿಸಿದೆ ನಾಲ್ಕು ಅಂಕಗಳ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಮೊದಲಿಗೆ ಈ ಒಂದು ನಾಲ್ಕು ಅಂಕದ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಬರಿಬೇಕು ಅಂದರೆ ಆ ಒಂದು ಪ್ರಶ್ನೆ ಉತ್ತರ ಬರಿಬೇಕಾದ್ರಾಗ ನೀವು ಅರ್ಥವನ್ನು ಮಾರ್ಕ್ ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸ್ಕೊಂಡ್ಬಿಟ್ಟು ವಿವರಣಾತ್ಮಕವಾಗಿ ಅದನ್ನು ಬರೀಬೇಕು ವಿವರಣಾತ್ಮಕವಾಗಿ ಅಂತಂದರೆ ಮುಖ್ಯಾಂಶಗಳನ್ನು ಅದರಲ್ಲಿರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಅಂಶಗಳನ್ನು ಅದು ವಿವರಣೆಯನ್ನು ನೀಡುವಂತೆ ಇರಬೇಕು ಹಾಗೆ ನಿಮ್ಮ ಬರವಣಿಗೆಯ ಶೈಲಿಯನ್ನು ಕೂಡ ಆ ನಾಲ್ಕು ಅಂಕಗಳನ್ನು ಕೊಡಬೇಕಾದ್ರೆ ಗಮನಿಸ್ತಾರೆ ಇಷ್ಟು ನಾಲ್ಕು ಅಂಕಗಳಿಗೆ ಉತ್ತರಿಸಬೇಕಾದರೆ ಗಮನವನ್ನು ಇಟ್ಕೊಂಡು ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ಬರೀಬೇಕಾಗುತ್ತೆ ಹಾಗಿದ್ರೆ ಮೊದಲನೇದಾಗಿ ಪದ್ಯಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ಮೊದಲನೆಯ ಒಂದು ಪದಿದೆ ಸಲೀಲಂ ಬಂದದೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ನಿರೀಕ್ಷಿತ ನಾಲ್ಕು ಅಂಕಗಳ ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ವಶಪಡಿಸಿಕೊಂಡ ಸಂದರ್ಭವನ್ನ ವಿವರವಾಗಿ ಬರೆಯಿರಿ ಅಂತ ಇದೆ ನೋಡಿ ಉತ್ತರ ಉದಾತ್ತ ವ್ಯಕ್ತಿತ್ವದವನಾದಂತಹ ರಾವಣನು ವಿಧಿಗೆ ವಶನಾಗಿ ಆತ ಸೀತೆಯನ್ನ ಅಪಹರಿಸಿ ಪ್ರಮದವನದಲ್ಲಿ ಇಟ್ಕೊಳ್ತಾನೆ ಇದರಿಂದ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಜಯ ಪಡೆಯಲು ರಾವಣನು ಜಿನಾಲಯದಲ್ಲಿ ಬಹುರೂಪಿಣಿ ವಿದ್ಯೆಗಾಗಿ ತಪಸ್ಸಿಗೆ ಕುಳಿತುಕೊಳ್ತಾನೆ ಧ್ರುವಮಂಡಲ ಹಾಗೆ ಚಂಚಲವಿಲ್ಲದೆ ದೃಢತೆಯಿಂದ ಮನಸ್ಸನ್ನು ನಿಗ್ರಹಿಸಿಕೊಂಡು ಏಕಾಗ್ರತೆಯಿಂದ ದಿವ್ಯ ಮಂತ್ರದ ಸಹಾಯದಿಂದ ವಿದ್ಯೆಯನ್ನು ಆತ ಬಲಿಸ್ಕೊಂಡಿರ್ತಾನೆ ವಿದ್ಯಾದೇವತೆ ಮುಂಗಾರಿನ ಸಿಡಿಲಿನಂತೆ ಆರ್ಭಟಿಸುತ್ತಾ ಯಮನ ನಾಲಿಗೆಯೇ ಚಾಚುವಂತಹ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ರಾವಣನಿಗೆ ಹೀಗೆ ಹೇಳ್ತಾಳೆ ಚಕ್ರಧಾರನಾದ ಲಕ್ಷ್ಮಣನನ್ನು ಚರಮ ದೇಹದಾರಿಯಾದಂತಹ ರಾಮನನ್ನು ಕೊಲ್ಲುವುದಿಲ್ಲ ಅವರನ್ನು ಬಿಟ್ಟು ಉಳಿದವರನ್ನು ನಾನು ಉಳಿಸುವುದಿಲ್ಲ ಎಂದಾಗಿ ರಾವಣನು ಉಳಿದವರನ್ನ ನಾಶ ನನಗೇಕೆ ಎಂದು ರಾವಣನೇ ಆ ಒಂದು ದೇವತೆಗೆ ಬಹುರೂಪಿಣಿ ವಿದ್ಯೆ ದೇವತೆಗೆ ನಮಸ್ಕರಿಸ್ಬಿಟ್ಟು ಜಿನಾಲಯವನ್ನು ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಅಂತಃಪುರಕ್ಕೆ ಹೊರಡ್ತಾನೆ ಮುಂದಿನ ಒಂದು ಪ್ರಶ್ನೆ ಪ್ರಮದವನದಲ್ಲಿ ರಾವಣ ಸೀತೆಯ ನಡುವೆ ನಡೆದಂತಹ ಸಂಭಾಷಣೆಯನ್ನು ವಿವರಿಸಿ ಪ್ರಮದವನದಲ್ಲಿ ಏನಾಗುತ್ತೆ ರಾವಣ ಮತ್ತು ಸೀತೆಯ ನಡುವೆ ಏನೆಲ್ಲ ಸಂಭಾಷಣೆ ನಡೆಯಿತು ಅನ್ನೋಂಥದ್ದನ್ನು ಕುರಿತು ನೀವು ಬರೀಬೇಕಾಗತ್ತೆ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡು ರಾವಣ ಜಾನಕಿಯ ಮುಖ ಕಮಲವನ್ನು ನೋಡುವುದಕ್ಕೆ ಪ್ರಮದವನಕ್ಕೆ ಹೊರಡ್ತಾನೆ ರಾವಣನ ಬರುವಿಕೆಯನ್ನು ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ತೋರಿಸಲು ಆಗ ರಾವಣನ ರೂಪು ಸೀತಾದೇವಿಗೆ ಹುಲ್ಲು ಕಡ್ಡಿಗೆ ಸಮಾನವೆನಿಸ್ತದೆ ಜೊತೆಗೆ ರಾಮಚಂದ್ರನ ಮತ್ತು ಲಕ್ಷ್ಮಣನ ವಿಷಯದಲ್ಲಿ ಇನ್ನಾವ ಬೇಡದ ಸಮಾಚಾರವನ್ನು ಕೇಳಬೇಕಾಗುತ್ತೋ ಎಂದು ಆಕೆ ತಲ್ಲಣಗೊಳ್ತಾಳೆ ಸೀತೆಯ ಸಮೀಪಕ್ಕೆ ಬಂದಂತಹ ರಾವಣ ನನಗೆ ಬಹುರೂಪಿಣಿ ವಿದ್ಯೆಯೂ ನನಗೆ ಸಿದ್ಧಿಸ್ಬಿಟ್ಟಿದೆ ಆದ್ದರಿಂದ ನನಗೆ ಅಸಾಧ್ಯವಾದಂತಹದ್ದು ಹಾಗೆ ಪ್ರತಿಪಕ್ಷವಿಲ್ಲ ಯಾವುದೂ ಕೂಡ ಅಸಾಧ್ಯವಾದಂತಹದ್ದಲ್ಲ ಅಂತ ಹೇಳಿಬಿಟ್ಟು ಹೀಗಾಗಿ ನೀನು ನಿನ್ನ ರಾಮನನ್ನು ಬಿಟ್ಟು ನೀನು ನಿನ್ನ ರಾಮನನ್ನು ಬಿಟ್ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತ ಅಕ್ಕಿಗೆ ರಾವಣ ಹೇಳ್ತಾನೆ ಆಗ ಸೀತೆ ದುಃಖದಿಂದ ನೀನು ನನಗೆ ಕರುಣಿಸುವುದಾದರೆ ನೀನು ನನಗೆ ಕರ್ಣಸ್ತೀಯ ಅನ್ನೋದಾದರೆ ರಾಮನ ಆಯಸ್ಸು ಪ್ರಾಣ ಇರುವವರೆಗೂ ಕೂಡ ಇಲ್ಲಿಗೆ ಬರಬೇಡ ಅಂತ ಆಕೆ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಆಕೆ ಮೂರ್ಛಿತಳಾಗಿ ಭೂಮಿಯ ಮೇಲೆ ಬಿದ್ದೋಗ್ತಾಳೆ ಮುಂದಿನದು ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ ಅನ್ನುವಂಥದ್ದು ಉತ್ತರ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡಂತಹ ರಾವಣ ಸೀತೆಯನ್ನು ಒಲಿಸ್ಕೋಬೇಕು ಅಂತ ಪ್ರಮೋದವನಕ್ಕೆ ಬರ್ತಾನೆ ರಾವಣನನ್ನು ನೋಡಿದಂತಹ ಸೀತೆಗೆ ಅವನ ರೂಪವು ರಾವಣನ ರೂಪ ಆಕೆಗೆ ತೃಣ ಸಮಾನವೆನಿಸುತ್ತದೆ ತೃಣ ಅಂದರೆ ಹುಲ್ಲಿಗೆ ಸಮಾನ ಅನ್ನುವಂಥ ರೀತಿಯಲ್ಲಿ ಆಗುತ್ತೆ ರಾಮ ಲಕ್ಷ್ಮಣರ ಬಗ್ಗೆ ಏನೂ ಕೆಟ್ಟ ಸುದ್ದಿ ಕೇಳಬೇಕಾಗುತ್ತದೋ ಎಂದು ಆಕೆ ತಲ್ಲಣಗೊಳ್ತಾಳೆ ಸೀತೆಯ ಸಮೀಪಕ್ಕೆ ಬಂದಂತಹ ರಾವಣನು ನನಗೆ ಬಹುರೂಪಿಣಿ ವಿದ್ಯೆ ನನಗೆ ಸಿದ್ಧಿಸಿಬಿಟ್ಟಿದೆ ಹೀಗಾಗಿ ನನಗೆ ಅಸಾಧ್ಯವಾದದ್ದು ಹಾಗೆ ಪ್ರತಿಪಕ್ಷವಿಲ್ಲ ಹೀಗಾಗಿ ನೀನು ನನ್ನ ರಾಮನನ್ನು ಬಿಟ್ಟು ನಿನ್ನ ರಾಮನನ್ನು ಬಿಟ್ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತ ಹೇಳಿಬಿಟ್ಟು ಅವನು ಸೀತೆಗೆ ಹೇಳ್ತಾನೆ ಇದರಿಂದ ಬರೆಯಗ್ರಸ್ತಳಾದಂತಹ ಸೀತೆಯು ರಾಮನಿಗೆ ಸೀತೆಯು ರಾವಣನಿಗೆ ನನ್ನ ಮೇಲೆ ನಿನ್ ಕರುಣೆ ತೋರೋದಾದರೆ ಯುದ್ಧದಲ್ಲಿ ರಾಮ ಲಕ್ಷ್ಮಣರ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ಕೂಡ ಅವರಿಗೆ ಹಾನಿ ಮಾಡಬೇಡ ಅಂತ ಹೇಳಿ ಆಕೆ ಮೂರ್ಛೆ ಬಿದ್ದೋಗ್ತಾಳೆ ಅವಳ ಸಹಾಯಕ ಸ್ಥಿತಿಯನ್ನು ಕಂಡ ರಾವಣನಿಗೆ ಸೀತೆಯ ಬಗೆಗಿನ ವ್ಯಾಮೋಹ ಕರಗಿ ಅನುಕಂಪ ಮೂಡ್ತದೆ ಹೀಗೆ ರಾವಣನ ಮನಸ್ಸು ಪರಿವರ್ತನೆ ಹೊಂದಿತು ಅನ್ನುವಂಥದ್ದು ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ ಅನ್ನುವಂಥದ್ದು ಉತ್ತರ ಸೀತೆಯ ವೈರಾಗ್ಯಗೊಂಡ ರಾವಣ ತನ್ನಿಂದಾದ ಪಾಪದ ಬಗ್ಗೆ ಪಶ್ಚಾಪ ಪಡ್ತಾನೆ ಸೀತೆಯು ಮೂರ್ಛೆಗೆ ಸಂದಿದ್ದು ರಾವಣ ಮನಸ್ಸನ್ನು ಬದಲಿಸಿ ಬಿಡ್ತದೆ ಅವನಲ್ಲಿದ್ದಂತಹ ವ್ಯಾಮೋಹ ಸೀತೆಯ ಮೇಲಿದ್ದಂತಹ ವ್ಯಾಮೋಹ ಕರಗಿ ಕರುಣೆ ಮೂಡಿ ವೈರಾಗ್ಯ ಉಂಟಾಗ್ತದೆ ತನ್ನ ತಪ್ಪಿನ ಅರಿವಿಗಾಗಿ ತನ್ನನ್ನು ತಾನೇ ಆತನಿಂದಿಸ್ಕೊಳ್ತಾನೆ ಈ ಗುಣದ ಪರಿಪಾಲನೆಗಾಗಿ ಸೀತೆ ದಿವ್ಯವಾದ ವಸ್ತ್ರಭೂಷಣಗಳನ್ನು ರಾಜಲಕ್ಷ್ಮಿಯ ವೈಭವವನ್ನು ತೃಣ ಸಮಾನವಾಗಿ ಕಂಡು ಇಂಥವುಗಳನ್ನು ಬಯಸಿ ಗುಣಹಾನಿಗೆ ಕಾರಣನಾಗ್ಬಿಟ್ನಲ್ಲ ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ಕಾರಣವಿಲ್ಲದೆ ವ್ಯಾಮೋಹದಿಂದ ಪರಸ್ಪರ ದೂರ ಮಾಡಿದೆ ನಾನು ಅವಿವೇಕಿಯಾಗಿ ನನ್ನ ವಂಶದ ಕಳಂಕಕ್ಕೆ ನಾನು ಕಾರಣನಾಗ್ಬಿಟ್ಟೆ ತಮ್ಮನಾದ ವಿಭೀಷಣನು ಪ್ರೀತಿಯಿಂದ ಹಿತವಾದ ಮಾತುಗಳನ್ನು ಆಡಿ ತಪ್ಪನ್ನು ತಿದ್ದಲು ಪ್ರಯತ್ನಿಸಿದಾಗ ಅವನನ್ನು ಬೈದು ಅವಿಧೇಯತೆಯಿಂದ ಹೊರಗಟ್ಬಿಟ್ಟೆ ಹೀಗೆ ನಾನಾ ರೀತಿಯಲ್ಲಿ ತನ್ನನ್ನೇ ತಾನು ನಿಂದಿಸ್ಕೊಂಡು ರಾವಣ ಪಶ್ಚಾತ್ತಾಪ ಪಟ್ಟಿರುವಂತಹದ್ದನ್ನು ನೋಡಬಹುದು ಮುಂದಿನದು ಕದಡಿದ ಸಲಿಲಂ ಬಂದದೆ ಅನ್ನುವಂಥದ್ದು ಪದ್ಯದ ಶೀರ್ಷಿಕೆಯ ಭಾಗದಲ್ಲಿ ಕಂಡುಬರುವಂತಹ ರಾವಣ ವ್ಯಕ್ತಿತ್ವವನ್ನು ವಿಮರ್ಶಿಸಿ ಅನ್ನುವಂತಹ ನಿಮ್ಮ ಮಾತುಗಳಲ್ಲಿ ವಿಮರ್ಶಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ಜಿನಧರ್ಮದ ಮಹಿಮೆಯನ್ನು ಹೇಳುವಂತಹ ಕಾವ್ಯ ಇದಾಗಿದ್ದು ಆದರೆ ಜನಸ್ತುತಿಯ ಜೊತೆಗೆ ಕಾವ್ಯ ಗುಣವೂ ಕೂಡ ಪ್ರಧಾನವಾಗಿದೆ ಈ ಕಾವ್ಯದಲ್ಲಿ ಎಲ್ಲ ಓದುಗರನ್ನು ಆಕರ್ಷಿಸುವ ಪಾತ್ರವೆಂದರೆ ರಾವಣನದು ವೈದಿಕ ಸಂಪ್ರದಾಯದಲ್ಲಿ ಆರಂಭದಿಂದ ಕೊನೆಯವರೆಗೂ ದುಷ್ಟ ಗುಣವನ್ನು ಹೊಂದಿದ್ದ ರಾವಣನ ಪಾತ್ರ ಇಲ್ಲಿ ಭಿನ್ನ ರೀತಿಯಲ್ಲಿ ನಿರೂಪಿತವಾಗಿರುವುದು ಮಾನವೀಯ ಜೀವನ ಮೌಲ್ಯದಲ್ಲಿ ಸಹಜವಾಗಿಯೇ ಮೂಡಿದೆ ಮನುಷ್ಯ ಸದಾ ಸಡ್ಗುಣಗಳ ಸಾಕಾರ ಇಲ್ಲವೇ ದುರ್ಗುಣಗಳ ಮೂರ್ತಿಯಾಗಿದೆ ಎರಡನ್ನೂ ಒಳಗೊಂಡಿರುತ್ತಾನೆ ಅನ್ನುವಂಥದ್ದಕ್ಕೆ ಈ ಒಂದು ಪಾತ್ರದ ಮೂಲಕ ನಿರೂಪಿಸಿರುವುದನ್ನು ನಾವು ನೋಡಬಹುದು ಎಂಬುದು ನಾಗಚಂದ್ರನ ನಿಲುವು ಹೀಗಾಗಿ ರಾವಣ ಮೂಲತಃ ಮಹಾನುಭಾವನು ಪರಾಂಗಣ ವಿರತ ವ್ರತವನ್ನು ಕೈಗೊಂಡವನು ಪರಸ್ತ್ರೀಯರು ವ್ಯಾಮೋಹದಿಂದ ರಾವಣನನ್ನು ಒಲಿಸಿಕೊಳ್ಳಲು ಅಪೇಕ್ಷಿಸಿದರೂ ಕೂಡ ತಿರಸ್ಕರಿಸುವವನಾಗಿದ್ದನು ಆದರೆ ಸೀತೆಯನ್ನು ಕಂಡ ಕೂಡಲೇ ಮೋಹಗೊಂಡದ್ದು ಅಪಹರಿಸಿದ್ದು ರಾಮ ಲಕ್ಷ್ಮಣರ ಮೇಲೆ ವಿನಾಕಾರಣ ಯುದ್ಧ ಮಾಡಲು ಸನ್ನದ್ಧನಾದದ್ದು ಕೇವಲ ಕರ್ಮದಿಂದಲೇ ಹೊರತು ನಿಜ ಸ್ವಭಾವದಿಂದಲ್ಲ ತನ್ನ ತಪ್ಪು ತನ್ನ ಅರಿವಿಗೆ ಬಂದ ಕೂಡಲೇ ತಾನು ಮಾಡಿದಂತಹ ದುರ್ವರ್ತನೆಗಳನ್ನು ನೆನೆದು ಪಶ್ಚಾತ್ತಾಪ ಪಡ್ತಾನೆ ಆದರೂ ಹೇಳಂತೆ ಸೀತೆಯನ್ನು ರಾಮನಿಗೊಪ್ಪಿಸುವಂತಹ ಮನಸ್ಸು ಬಾರದೆ ಹೊರ ಹೋರಾಟದಲ್ಲಿ ಆತ ಸಾವನ್ನೊಪ್ಪುತ್ತಾನೆ ಕಾವ್ಯದಲ್ಲಿ ರಾವಣನ ವ್ಯಕ್ತಿತ್ವ ಒಬ್ಬ ಮಹಾನುಭಾವನಂತೆ ಇಲ್ಲಿ ನಾಗಚಂದ್ರ ಕವಿ ಚಿತ್ರಿಸಿರುವಂತಹದ್ದನ್ನು ನಾವು ನೋಡಬಹುದಾಗಿದೆ ಮುಂದಿನ ಒಂದು ಪದ್ಯ ವಚನಗಳು ಮನುಷ್ಯ ಮನುಷ್ಯರ ನಡುವೆ ಅಂತಃಕರಣಗಳು ಸಂಧಿಸಬೇಕಾದ ವಿಚಾರವನ್ನು ಬಸವಣ್ಣ ಹೇಗೆ ನಿರೂಪಿಸಿದ್ದಾರೆ ಅನ್ನುವಂಥದ್ದು ಉತ್ತರ ಮನುಷ್ಯ ಮನುಷ್ಯರ ನಡುವೆ ಅಂತಃಕರಣ ಸಂಧಿಸಿದರೆ ಅದು ಆರೋಗ್ಯವಂತ ಸಮಾಜದ ಪ್ರತೀಕ ಅದಕ್ಕೆ ಪೂರಕವಾಗಿ ಮನುಷ್ಯರ ಮನಸ್ಸುಗಳು ಬೆರೆತು ಕಲೆತಾಗ ಮೇಲು ಕೀಳುಗಳು ಅಹಂಕಾರಗಳು ದೂರವಾಗಿ ಕರಗಬೇಕು ಸನ್ನಡತೆಯ ಏರ್ಪಡಬೇಕು ವಿನೀತ ಭಾವ ಮೂಡಬೇಕು ಹೃದಯ ವೈಶಾಲ್ಯತೆ ಇರಬೇಕು ಪರಸ್ಪರ ಸೋಂಕಿದಾಗ ಶಾಂತಿ ಸಮಾಧಾನ ಸಮಾನತೆಯ ಪುಳಕಂಗಳು ಹೊಮ್ಮಬೇಕು ಪರಸ್ಪರ ಸಂಧಿಸಿದಾಗ ಆನಂದ ಬಾಷ್ಪ ಸೂಸಬೇಕು ಮಾತಾಡುವಾಗ ಎದೆ ತುಂಬಿ ಧ್ವನಿ ಗದ್ಗದವಾಗಬೇಕು ಇವೆಲ್ಲವೂ ಕೂಡಲ ಸಂಗನ ನಿಜ ಭಕ್ತರ ಗುಣಗಳು ಇವು ಇಲ್ಲವಾದರೆ ಅದು ತೋರಿಕೆಯ ಗುಣಗಳು ಇವು ಡಾಂಬಿಕತೆ ಎನಿಸಿಕೊಳ್ಳುತ್ತದೆ ತನ್ನ ಸಹಜ ಜೀವಿಗಳೊಡನೆ ಮಾನವೀಯತೆಯ ನಡತೆ ಮೂಲಭೂತ ಗುಣಗಳೆಂದು ಬಸವಣ್ಣನವರು ನಿರೂಪಿಸಿದ್ದಾರೆ ಮುಂದಿನದು ಶಿವ ಅರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಶಿವ ಬಸವಣ್ಣನವರು ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಉತ್ತರ ಅರ್ಥರೇಖೆಯಿದ್ದು ಆಯುಷ್ಯ ರೇಖೆ ಇಲ್ಲದಿದ್ದರೆ ಪ್ರಯೋಜನವಿಲ್ಲ ಹೇಡಿಯ ಕೈಯಲ್ಲಿ ಚಂದ್ರಾಯುಧವೇ ಇದ್ದರೂ ಫಲವಿಲ್ಲ ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಯಾವ ಉಪಯೋಗವೂ ಇಲ್ಲ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಅದರ ಬೆಲೆ ತಿಳಿಯುವುದಿಲ್ಲ ಎಂಬ ಉದಾಹರಣೆ ನೀಡುತ್ತಾ ಬಸವಣ್ಣನ ಶಿವಪಥವನ್ನರಿಯದವನ ಶಿವಶರಣರ ಅನುಭಾವಗಳನ್ನರಿಯದವನ ಕೈಯಲ್ಲಿ ಲಿಂಗವಿದ್ದರೆ ನಿರರ್ಥಕವೆಂದು ಕವಿ ಹೇಳಿದ್ದಾರೆ ಅಂತಹ ಭಕ್ತಿ ಕೇವಲ ತೋರಿಕೆಯ ಭಕ್ತಿಯಾಗುತ್ತದೆ ಎಂಬುದು ಬಸವಣ್ಣನವರ ಪ್ರತಿಪಾದನೆಯಾಗಿದೆ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ಉತ್ತರ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಬದುಕುವ ಆಸೆಯನ್ನು ಇಟ್ಟುಕೊಳ್ಳಲಾಗದು ಒಲೆ ಹತ್ತಿ ಉರಿದರೆ ಅದರ ಶಾಖವನ್ನು ತಡೆಯಬಹುದು ಆದರೆ ನಿಂತ ದರೆಯೇ ಒತ್ತಿ ಉರಿಯತೊಡಗಿದರೆ ನಿಲ್ಲಲಾಗದು ಕೆರೆಯ ನೀರನ್ನು ಹಿಡಿದಿಡಬೇಕಾದ ಎರಿಯೇ ನೀರನ್ನ ಹೀರಿದರೆ ಬೇಲಿಯೇ ಎದ್ದು ಬೆಳೆಗಳನ್ನು ಮೇಯತೊಡಗಿದರೆ ಗೃಹಿಣಿಯೇ ತನ್ನ ಮನೆಯಲ್ಲಿ ಕಳ್ಳತನಕ್ಕೆ ತೊಡಗಿದರೆ ಮಕ್ಕಳನ್ನು ಪುರಿಯಬೇಕಾದಂತಹ ತಾಯಿಯ ಮೊಲೆ ಹಾಲೆ ವಿಷವಾಗಿ ತನ್ನ ಮಕ್ಕಳನ್ನ ಕೊಂದರೆ ಇನ್ನಾರಲ್ಲಿ ಮೊರ ಇಡಲು ಸಾಧ್ಯ ರಕ್ಷಿಸುವ ದೇವರೇ ನಮ್ಮನ್ನು ಕೊಂದರೆ ಇನ್ನಾರು ನಮ್ಮನ್ನು ಉಳಿಸಲು ಸಾಧ್ಯ ಎಂದು ಬಸವಣ್ಣನವರು ಪ್ರಶ್ನಿಸುತ್ತಾರೆ ವಚನಗಳಲ್ಲಿ ಉರುಲಿಂಗಪೆದ್ದಿಯ ವಚನಗಳಿಗೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ನಾಲ್ಕು ಅಂಕದ ಪ್ರಶ್ನೆಗಳು ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ ಅನ್ನುವಂಥದ್ದು ಉತ್ತರ ಮುಟ್ಟಿದ್ದನ್ನು ಚಿನ್ನವಾಗಿಸುವಂತಹ ಪರುಷದ ಮಣಿ ಮನೆಯಲ್ಲಿರುವವನು ಮನೆ ಮನೆ ತಿರುಗಿ ಬೇಡಬೇಕಾಗಿಲ್ಲ ನದಿಯೊಳಗೆ ಮುಳುಗಿದ್ದವನಿಗೆ ಬಾಯಾರಿಕೆಯಾಗಲು ಅವನ ಕೆರೆಯ ನೀರನ್ನು ಹುಡುಕಿಕೊಂಡು ಹೋಗುವುದಿಲ್ಲ ಏಕೆಂದರೆ ಹರಿಯುವಂತಹ ತಿಳಿ ನೀರಿನಲ್ಲಿಯೇ ಇರುವವನು ನಿಂತಿರುವ ಕೆರೆಯ ನೀರೇಕೆ ಬಯಸುತ್ತಾನೆ ಅಂತೆಯೇ ಮಂಗಳಲಿಂಗವನ್ನು ಅಂಗದಲ್ಲಿ ಧರಿಸಿರುವಂಥವನು ಅನ್ಯಲಿಂಗಗಳ ಮೊರೆ ಹೋಗಬೇಕಾದಂತಹ ಪ್ರಮೇಯವೇ ಬರುವುದಿಲ್ಲ ಮಂಗಳಕರ ಶಿವನನ್ನು ಭಕ್ತಿಯಿಂದ ನೆನೆಬವನಿಗೆ ಸಕಲವನ್ನು ಶಿವನೇ ನೀಡುವುದರಿಂದ ಅನ್ಯಲಿಂಗಗಳ ಅವಶ್ಯಕತೆಯೇ ಬಾರದೆಂದು ಉರಿಲಿಂಗಪೆದ್ದೆಯವರು ವಿವರಿಸಿದ್ದಾರೆ ಗುರು ಲಘುವರ್ತನದಲ್ಲಿ ವರ್ತಿಸಬಾರದೇಕೆ ಉತ್ತರ ಗುರುವು ಗುರುತ್ವದ ಸಂಕೇತ ಅವನು ಸಾಧಕನೂ ಆಗಿರುವನು ಅವನು ಲಘುವಾಗಿ ಅಂದರೆ ಹಗುರವಾಗಿ ವರ್ತಿಸಬಾರ್ದು ಲಘುವಾದವನು ಎಂದಿಗೂ ಗುರುವಾಗಲಾರ ಗುರುವು ಲಘುವಾಗಿ ವರ್ತಿಸಿದರೆ ಅದು ಆಚಾರವಾಗುವುದು ಸಕಲ ಆಚಾರಕ್ಕೆ ಮಾರ್ಗದರ್ಶಕನೇ ಗುರುವಾಗಿರುವಾಗ ಅವನು ತ್ರಿವಿಧಗಳಾದಂತಹ ಗುರು ಲಿಂಗ ಜಂಗಮ ಹಾಗೂ ಪ್ರಸಾದಗಳನ್ನು ತಾನೇ ಲಘುವಾಗಿ ಕಂಡರೆ ಅವನೇ ಸ್ವತಃ ಲಘುವಾಗುವನು ಆಚಾರವನ್ನು ಬೋಧಿಸುವಂತಹ ಗುರು ಲಘುವರ್ತನದಲ್ಲಿ ನಡೆದು ತನ್ನ ಶ್ರೇಷ್ಠತೆಗೆ ಕುಂದು ತಂದುಕೊಳ್ಳಬಾರದು ಗುರುವು ಸದಾ ಗುರುತ್ವದಲ್ಲಿಯೇ ನಡೆದುಕೊಳ್ಳಬೇಕು ಮುಂದಿನದು ಉರುಲಿಂಗಪೆದ್ದಿಯ ವಚನಗಳಲ್ಲಿನ ಆಶಯವೇನು ಅನ್ನುವಂಥದ್ದು ಉತ್ತರ ಮೊದಲ ವಚನದಲ್ಲಿ ಉರುಲಿಂಗಪೆದ್ದಿಯು ಚಿಂತೆ ಇಲ್ಲದ ಅತಿ ಶ್ರೇಷ್ಠ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಸಾಧಿಸಬಹುದೆಂದು ಹೇಳುತ್ತಾರೆ ಸೂರ್ಯನಿಲ್ಲದೆ ಹಗಲು ಇಲ್ಲದಂತೆ ದೀಪವಿಲ್ಲದೆ ಬೆಳಕು ಇಲ್ಲದಂತೆ ಹೂವಿಲ್ಲದೆ ಪರಿಮಳವಿಲ್ಲದಂತೆ ಸಕಲವಿಲ್ಲದೆ ಪರಿಶುದ್ಧತೆಯನ್ನು ಕಾಣಲಾಗದು ಮಹಾಗ ಘನನಾದಂತಹ ಪರಶಿವನಿಂದ ಚಿಂತೆಯಿಲ್ಲದ ಸ್ಥಿತಿ ಉಂಟಾಗುವುದು ಮತ್ತು ಶಿವ ಹಾಗೂ ಲಿಂಗ ಏಕವೆಂಬ ಅರಿವು ಉಂಟಾಗುವುದು ಎಂದಿದ್ದಾರೆ ತನ್ನ ಈ ವಚನದಲ್ಲಿ ಮಂಗಳ ಕೌರವಾದಂತಹ ಲಿಂಗವನ್ನು ಧರಿಸುವವನಿಗೆ ಅನ್ಯ ದೇವರನ್ನ ಬೇಡುವಂತಹ ಸ್ಥಿತಿ ಇರುವುದಿಲ್ಲವೆಂದು ಉದಾಹರಣೆ ಸಹಿತ ವಿವರಿಸಿದ್ದಾರೆ ಪುರುಷದ ಮಣಿ ಮನೆಯಲ್ಲಿದ್ದವನಿಗೆ ಬೇಡುವ ಸ್ಥಿತಿ ಬರುವುದಿಲ್ಲ ನದಿಯಲ್ಲಿದ್ದವನಿಗೆ ಬಾಯಾರಿಕೆಯಾದರೆ ಕೆರೆಯ ನೀರಿಗಾಗಿ ಹಂಬಲಿಸುವುದಿಲ್ಲ ಅಂತೆಯೇ ಶಿವನನ್ನು ನಂಬಿದವನಿಗೆ ಅನ್ಯ ದೇವರ ಅವಶ್ಯಕತೆ ಇರುವುದಿಲ್ಲ ಎಂದು ವಿವರಿಸಿದ್ದಾರೆ ಮೂರನೆಯ ವಚನದಲ್ಲಿ ಶ್ರೇಷ್ಠವಾದ ಗುರುವಿನ ನಡತೆಯು ಘನತೆಯುಳ್ಳದ್ದಾಗಿರಬೇಕೆಂದು ಹೇಳುತ್ತಾ ಸಕಲರೂ ಶ್ರೇಷ್ಠವಾದ ಆಚಾರವುಳ್ಳವರಾಗಿರಬೇಕೆಂಬ ಆಶಯವನ್ನು ವ್ಯಕ್ತಪಡಿಸಲಾಗಿದೆ ಲಘುವಾದವನು ಗುರುವಾಗಲಾರ ಗುರುವು ಲಘುವರ್ತನೆ ತೋರಲಾಗದು ಗುರುವೇ ಲಘವಾಗಿ ನಡೆದುಕೊಂಡರೆ ಅದು ಆಚಾರವೆನಿಸಿದು ಗುರು ಲಿಂಗ ಜಂಗಮ ಪ್ರಸಾದಗಳನ್ನು ಗುರು ತಾನಾಗೇ ಲಘುವಾಗಿ ಕಾಣಬಾರದು ಹಾಗೆ ಲಘುವಾಗಿ ಕಂಡರೆ ಇವನೇ ಸಣ್ಣವನಾಗುವನು ಎಂದು ಊರಿಲಿಂಗಪೆದ್ದಿಯವರು ವಿವರಿಸಿದ್ದಾರೆ ಇಷ್ಟು ವಚನಗಳಿಗೆ ಸಂಬಂಧಿಸಿದಂತೆ ಇರುವಂತಹ ನಾಲ್ಕು ಅಂಕದ ಪ್ರಶ್ನೋತ್ತರವು ಮುಂದಿನದು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವನು ಅನ್ನುವಂಥದ್ದು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಇರುವಂತಹ ನಾಲ್ಕು ಅಂಕದ ಪ್ರಶ್ನೆಗಳು ಒದಗಿದ ಸಂಕಟವನ್ನು ಹೇಳಿಕೊಳ್ಳುವಂತಹ ದ್ರೌಪದಿಯ ಸ್ವಗತದ ನುಡಿಗಳಾವುವು ಅನ್ನುವಂಥದ್ದು ಉತ್ತರ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಕಾವ್ಯ ಭಾಗದ ಆರಂಭದಲ್ಲಿಯೇ ತನಗೊದಗಿದಂತಹ ಸಂಕಟದಲ್ಲಿ ಸಂಕಟದಲ್ಲಿ ತೊಳಲಾಡುವಂತಹ ದ್ರೌಪದಿಯ ಸ್ವಗತದ ನುಡಿಗಳು ಇಲ್ಲಿವೆ ತನಗೆ ಒದಗಿರುವಂತಹ ಈ ಸಂಕಟವನ್ನು ಯಾರೊಂದಿಗೆ ಹೇಳಿಕೊಳ್ಳಿ ಯಾರನ್ನು ಬೇಡಲಿ ಯಾರ ಬಡಿ ಹೋಗಲಿ ಎಂದೆನ್ನುವಂತಹ ಆಕೆ ಈ ಬಗೆಯ ಹೆಣ್ಣು ಜನ್ಮ ಯಾರಿಗೂ ಬೇಡ ನನ್ನಂತಹ ಘೋರಪಾತಕಿಯಾಗಲಿ ಕಷ್ಟದಲ್ಲಿ ಕೊರಗಿದವರಾಗಲಿ ಬೇರೊಬ್ಬರಿಲ್ಲ ಮರಣವಾದರೂ ತನಗೆ ಒದಗಬಾರದೆ ಎಂದು ಕೋಳಾಡ್ತಾಳೆ ತನ್ನ ಐವರು ಗಂಡಂದಿರಲ್ಲಿ ಧರ್ಮಜನಿಗೆ ಧರ್ಮಕ್ಷಮೆಗಳ ಗರ ಹೊಡೆದಿದೆ ಅರ್ಜುನನಿಗೆ ನನ್ನ ಮೇಲೆ ಪ್ರೀತಿ ಇರುವುದಾದರೆ ಆತನ ಅಣ್ಣನ ಆಜ್ಞೆಯನ್ನು ಮೀರಿ ನಡೆಯುವವನಲ್ಲ ನಕುಲ ಸಹದೇವರು ಒಂದು ನಾಯಿಯನ್ನೂ ಕೊಲ್ಲಲು ಅಸಮರ್ಥರು ಈ ಎಲ್ಲರಿಗಿಂತ ಭೀಮನೊಬ್ಬನ ಪೌರುಷವುಳ್ಳ ತನ್ನನ್ನು ಈ ಕಷ್ಟದಿಂದ ಪಾರು ಮಾಡಬಹುದು ಎಂದು ಆಕೆ ಯೋಚಿಸ್ತಾಳೆ ಅವನ ನೆರವು ದೊರಕದಿರೆ ತಾನು ಘೋರತರಮಾದಂತಹ ವಿಷವನ್ನು ಕುಡಿದು ಪ್ರಾಣ ಬಿಡುವುದಾಗಿ ದ್ರೌಪದಿ ಯೋಚಿಸ್ತಾಳೆ ಭೀಮನು ತನ್ನನ್ನು ಹೇಗೆ ಸಂತೈಸಬಹುದೆಂಬುದನ್ನು ಸ್ವಗತದಲ್ಲಿ ಚಿಂತಿಸುತ್ತಾ ದ್ರೌಪದಿಯು ಭೀಮನಲ್ಲಿಗೆ ತೆರಳುತ್ತಾಳೆ ಅವಳಾಡುವಂತಹ ಸ್ವಗತದ ನುಡಿಗಳಲ್ಲಿ ಸಂಕಟ ಪರಂಪರೆಗಳ ಘೋರ ಚಿತ್ರಣ ಇಲ್ಲಿ ಕಾಣಬಹುದಾಗಿದೆ ತನಗಾದ ಅವಮಾನವನ್ನ ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ಅಂತ ಇದೆ ಉತ್ತರ ಅವಮಾನವನ್ನು ಕುರಿತು ಹೇಳುತ್ತಾಳೆ ಕೀಚಕನು ಭೀಮನ ಭೀಮನೆದುರಲ್ಲೇ ತನ್ನನ್ನು ಎಡೆಗಾಲಿನಿಂದ ಒದ್ದು ಬೀಳಿಸಿದ್ದನ್ನು ನೆನಪಿಸಿ ನಿನಗೆ ಇದು ಸಹ್ಯವೇ ಎಂದು ಆಕೆ ಪ್ರಶ್ನಿಸ್ತಾಳೆ ಕೀಚಕ ತನ್ನ ಬೆನ್ನು ಹತ್ತದೆ ಬಿಡುವವನಲ್ಲವಾದ್ದರಿಂದ ತಾನಿನ್ನು ಬದುಕುವುದಿಲ್ಲವೆಂದು ಆಕೆ ಕಣ್ಣೀರಿಡ್ತಾಳೆ ಉಳಿದ ಪಾಂಡವರು ತನ್ನೊಂದಿಗೆ ರಮಿಸಲು ಮಾತ್ರ ಮುಂದೆ ಬರ್ತಾರೆ ಮಾನದ ಪ್ರಶ್ನೆ ಎದುರಾದಾಗ ಕಾಲ್ ತೆಗೆಯುತ್ತಾರೆ ಅಂದರೆ ಇಲ್ಲಿಂದ ಹೋಗ್ತಾರೆ ಅವರು ಗಂಡರೆನಿಸಲು ಅಯೋಗ್ಯರು ಆದ್ದರಿಂದ ನೀನು ಕೀಚಕನನ್ನು ಯಮಲೋಕ ಕಟ್ಟಿ ತನ್ನನ್ನು ಕಾಯಬೇಕು ಅಂತ ಹೇಳ್ಬಿಟ್ಟು ಆಕೆ ಕೈ ಮುಗಿದು ಬೇಡ್ಕೊಳ್ತಾಳೆ ಭೀಮನು ಪ್ರೋತ್ಸಾಹದ ಸಂತಿಕೆಯ ಮಾತುಗಳನ್ನು ಆಡಿದಾಗ ಅವನ ಪೌರುಷವನ್ನು ತನ್ನ ರೋಷದ ಮೂದಲಿಕೆಯ ಮಾತುಗಳಿಂದ ಕೆಣಕ್ತಾಳೆ ಮೂರು ಲೋಕದ ವೀರರಾದಂತಹ ನಿಮ್ಮಿಂದ ಹೆಂಡತಿಯೊಬ್ಬಳನ್ನು ಆಳಲಾಗದೆಂದು ಹೇಳಿಸ್ತಾಳೆ ದುಶ್ಯಾಸನ ಸೈಂಧವ ಕೀಚಕರಿಂದ ತನಗಾದ ಅವಮಾನವನ್ನು ನೆನಪಿಸಿ ತನ್ನತ್ರ ತಂಡ ಪ್ರೇರಿಸುವಲ್ಲಿ ಆಕೆ ಆತನನ್ನು ತನ್ನತ್ತ ಪ್ರೇರೇಪಿಸುವಲ್ಲಿ ಅಂದರೆ ಅವನ ವಿರುದ್ಧ ವೈರತ್ವ ಉಂಟಾಗುವಂತಹ ರೀತಿಯಲ್ಲಿ ಭೀಮನನ್ನು ಮಾಡುವಲ್ಲಿ ಆಕೆ ಸಫಲಳಾಗ್ತಾಳೆ ಮುಂದಿನದು ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು ಅನ್ನುವಂಥದ್ದು ಉತ್ತರ ದ್ರೌಪದಿಯ ಸಂಕಟದ ಮಾತುಗಳನ್ನು ಕೇಳಿದಂತಹ ಭೀಮನು ಮೊದಲಿಗೆ ನೆರವಾಗಲು ಹಿಂಜರಿದ್ರೂ ಅಂತಿಮವಾಗಿ ಕಣ್ಣಿರುತ್ತಿರುವಂತಹ ದ್ರೌಪದಿಗಾಗಿ ಅವನ ಅಂತಃಕರಣ ಕರಗುತ್ತದೆ ಮನದಲ್ಲಿಯೇ ಹಗೆಗಳನ್ನು ಹಿಂಡಿ ಪುಳಕಗೊಳ್ಳುವ ಆತ ಮೆಲ್ಲಗೆ ದ್ರೌಪದಿಯನ್ನು ಅಪ್ಪಿಕೊಂಡು ತನ್ನ ಉತ್ತರೀಯದ ಸೆರಗಿನಿಂದ ಅಂದರೆ ತನ್ನ ಹೆಗಲ ಮೇಲೆ ಹಾಕ್ಕೊಂಡಿರ್ತಾನಲ್ಲ ಟಾವೆಲ್ಲಿನ ರೀತಿಯಲ್ಲಿರುವಂತಹ ಸೆರಗಿನಿಂದ ಕಣ್ಣೀರನ್ನು ಒರೆಸ್ತಾನೆ ಅವಳ ಮುಂದಲೆಯ ಕೂದಲನ್ನು ನೇವರಿಸಿ ಗಲ್ಲವನ್ನು ಸವರಿ ಮುದ್ದಾಡುವನು ತನ್ನ ಮಂಚದ ಪಕ್ಕದಲ್ಲಿ ಇದ್ದ ಗಿಂಡಿಯ ನೀರಿನಲ್ಲಿ ದ್ರೌಪದಿಯ ಮುಖ ತಾವರೆಯನ್ನು ತೊಳೆದು ತಾನು ಅಣ್ಣನ ಆಗ್ನೆಯ ಗೆರೆಯನ್ನು ದಾಟುವೆನು ಅಲ್ಲದೆ ಕೀಚಕನ ಬಸುರನ್ನು ಬಗೆದು ಎದುರಾಡಿದರೆ ವಿರಾಟನ ವಂಶವನ್ನೇ ನಿರ್ವಂಶ ಮಾಡಿಬಿಡ್ತೇನೆ ವಸ ವಾಸದಲ್ಲಿರುವಂತಹ ತಮ್ಮ ಗುರುತು ಹಿಡಿದರೆ ಕೌರವರನ್ನು ನಾಶ ಮಾಡುವೆ ಮಿಸುಕಾಡಿದರೆ ದೇವ ಸಂತತಿಯನ್ನೇ ಅಮರಾದ್ರಿಯ ಬಂಡೆಕಲ್ಲಿಗೆ ತಿಕ್ಕುವ ತನ್ನ ನಿರ್ಧಾರವನ್ನು ದ್ರೌಪದಿಯ ಎದುರಿಗೆ ಆತ ಪ್ರಕಟಿಸಿ ಅವಳನ್ನು ಸಂತೈಸಿ ಕಳಿಸುವಂತಹ ಭೀಮನ ಮಾತುಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ ದ್ರೌಪದಿ ಅವಮಾನಕ್ಕೊಳಗಾದಂತಹ ಮೂರು ಪ್ರಸಂಗಗಳನ್ನು ವಿವರಿಸಿ ನೋಡಿ ಇನ್ನು ಹುಟ್ಟದೇ ಇರಲಿ ನಾರಿಯರೆಲ್ಲವನು ಅನ್ನುವಂತಹ ಕಾವ್ಯ ಭಾಗದಲ್ಲಿ ದ್ರೌಪದಿಯು ತನಗಾದ ಮೂರು ಅವಮಾನಗಳ ಪ್ರಸಂಗಗಳನ್ನು ಭೀಮನೆದುರು ಪ್ರಸ್ತಾಪಿಸಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು ಅವುಗಳಲ್ಲಿ ಮೊದಲನೆಯದು ಜೂಜಿನಲ್ಲಿ ಯುದಿಷ್ಠಿರ ಸೋತಾಗ ಒತ್ತೆಯಾಳಾದಂತಹ ದ್ರೌಪದಿಯನ್ನ ದುರ್ಯೋಧನ ತುಂಬಿದ ಸಭೆಗೆ ಎಳೆತ್ತರಿಸಿ ದುಶ್ಯಾಸನಿಂದ ವಸ್ತ್ರಾಪರಣ ಮಾಡಿಸಿರ್ತಾನೆ ದುಶ್ಯಾಸನನು ತಾಯಿ ಸಮಾನಳಾದಂತಹ ಅತ್ತಿಕೆಯಾದರ ದ್ರೌಪದಿಯ ಮುಂದೆಲೆಯನ್ನು ಹಿಡಿದಳೆದು ತಂದು ಆಕೆಯನ್ನು ಅವಮಾನಿಸಿರ್ತಾನೆ ಎರಡನೆಯದು ವನವಾಸದ ಅವಧಿಯಲ್ಲಿ ದುಶ್ಯಳೆಯ ಗಂಡನಾದಂತಹ ಜಯದ್ರಥ ಅಥವಾ ಸೈಂಧವ ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋಗಿ ಆಕೆಯನ್ನು ಅವಮಾನಿಸಿರ್ತಾನೆ ಮೂರನೆಯದು ಕೀಚಕನು ರಾಜಸಭೆಯಲ್ಲಿ ದ್ರೌಪದಿಯನ್ನು ಅವಳ ಗಂಡರಿದರೆ ಎಡಗಾಲಿನಿಂದ ಒದ್ದು ಬೀಳಿಸಿ ಅವಮಾನಿಸಿರ್ತಾರೆ ಈ ಮೂರು ಅವಮಾನಗಳು ದ್ರೌಪದಿಯ ಸಂಕಟ ನೋವು ದುಃಖಗಳಿಗೆ ಕಾರಣವಾಗ್ತವೆ ಈ ಕಾವ್ಯ ಭಾಗದಲ್ಲಿ ಮೂಡಿ ಬಂದಿರುವಂತಹ ಭೀಮ ಮತ್ತು ದ್ರೌಪದಿಯರ ಸಂಭಾಷಣೆಯನ್ನ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ ನೋಡಿ ಉತ್ತರ ಇನ್ನು ಊಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಒಂದು ಕಾವ್ಯ ಭಾಗದಲ್ಲಿ ಭೀಮ ದ್ರೌಪದಿಯ ಸಂಭಾಷಣೆಯು ಸ್ವಾರಸ್ಯಕರವಾಗಿ ಮೂಡಿ ಬಂದಿರುವಂಥದ್ದನ್ನು ನೋಡ್ಬೋದು ದ್ರೌಪದಿ ತನ್ನ ಐವರು ಗಂಡೆಂದಿರಲಿ ಭೀಮನೇ ತನ್ನ ಅವಮಾನಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಬಲ್ಲ ಪೌರುಷವಂತನೆಂದು ಆಕೆ ನಿರ್ಧರಿಸಿಬಿಟ್ಟು ಅವನ ಬಳಿ ಬಂದು ಸಂಕಟವನ್ನು ಹೇಳ್ಕೊಳ್ತಾಳೆ ಭೀಮನು ಮೊದಲಿಗೆ ನೆರವಿಗೆ ಬರಲು ಒಪ್ಪದಿದ್ದಾಗ ಅವನ ಗಂಡಸುತನವನ್ನು ಪ್ರಶ್ನಿಸುವಂತಹ ಮೂದಲಿಕೆಯ ಮಾತುಗಳನ್ನು ದ್ರೌಪದಿ ಆಡ್ತಾಳೆ ಭೀಮನು ಉಳಿದ ತನ್ನ ಸಹೋದರರ ನಡೆಯನ್ನು ಕೂಡ ಟೀಕಿಸುತ್ತನಾದರೂ ಅಂತಿಮವಾಗಿ ತನ್ನಣ್ಣನ ಆಗ್ನೆಯ ಗೆರೆಯನ್ನು ದಾಟಿ ದ್ರೌಪದಿಯ ನೆರವಿಗೆ ಬರಲು ಆತ ನಿರ್ಧರಿಸ್ತಾನೆ ತನಗೊದಗಿದಂತಹ ಆಪತ್ತಿನಿಂದ ಪಾರಾಗಲು ದ್ರೌಪದಿಯು ತೋರುವಂತಹ ಧೈರ್ಯ ಚಾಣಾಕ್ಷತನಗಳು ಈ ಸಂಭಾಷಣೆಯಲ್ಲಿ ಮುಖ್ಯವಾದಂತಹ ಸಂಗತಿಗಳು ಅಂತೆಯೇ ಹೆಂಡತಿಯನ್ನು ಸಮಾಧಾನಪಡಿಸಿ ಭೀಮನು ತನ್ನ ನಿರ್ಧಾರವನ್ನು ಪ್ರಕಟಿಸಿರುವಂತಹ ಸಂದರ್ಭದಲ್ಲಾಡುವಂತಹ ಪೌರುಷದ ಗಂಡು ನುಡಿಗಳು ನೆನಪಿನಲ್ಲಿಳುವಂತೆ ಕವಿ ಇಲ್ಲಿ ಚಿತ್ರಿಸಿರುವಂತಹದನ್ನ ನಾವು ನೋಡಬಹುದಾಗಿದೆ ಪಾಗೆ ಎಂಬ ಬಾಲಕನೆಂಬನೆ ಅನ್ನುವಂತಹದ್ದು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಕೇಳ್ಬೋದಾದಂತಹ ನಾಲ್ಕು ಅಂಕದ ಪ್ರಶ್ನೆಗಳು ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ವಿವರಿಸಿದ್ದಾರೆ ಅನ್ನುವಂಥದ್ದು ಉತ್ತರ ಜ್ಞಾನವೆಂಬುದು ಹುಟ್ಟಿನಿಂದ ಬರುವುದಿಲ್ಲ ಅದೊಂದು ಸಮುದ್ರವಿದ್ದಂತೆ ಹಲವು ತೊರೆಗಳು ಬಂದು ಸೇರಿ ಸಮುದ್ರವಾಗುವಂತೆ ಮನುಷ್ಯ ಜ್ಞಾನವನ್ನು ನಾನಾ ಮೂಲಗಳಿಂದ ಸಂಪಾದಿಸಿಕೊಂಡು ಸರ್ವಜ್ಞನಾಗಬೇಕೆಂದು ಕವಿ ತಿಳಿಸಿರುವನು ಕೆಲವು ವಿಚಾರಗಳನ್ನು ಬಲ್ಲವರಿಂದ ತಿಳಿದುಕೊಳ್ಳಬೇಕಾಗುವುದು ಮತ್ತೆ ಕೆಲವನ್ನ ಶಾಸ್ತ್ರಗಳನ್ನು ಓದಿ ಸಂಗತಿಗಳನ್ನು ಸಜ್ಜನರ ಸಹವಾಸದಿಂದ ಒಂದೊಂದು ಸಂಗತಿಯನ್ನೂ ಅರಿಯುತ್ತಾ ತನ್ನ ಜ್ಞಾನವನ್ನು ಹೀಗೆ ಒಂದೊಂದು ಮೂಲದಿಂದ ಹಿಗ್ಗಿಸಿಕೊಳ್ಳಬೇಕೆಂಬುದನ್ನು ಸೋಮನಾಥ ಕವಿಯು ವಿವರಿಸಿ ಹೇಳಿದ್ದಾರೆ ಮುಂದಿನದು ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಹೇಗೆ ತಿಳಿಸಿದ್ದಾರೆ ಅನ್ನುವಂಥದ್ದು ಉತ್ತರ ಸಹಾಯ ಅಗತ್ಯವ ಇದ್ದಾಗ ಮಾತ್ರವೇ ಉಪಯೋಗಕ್ಕೆ ಬರುತ್ತದೆ ಬೇಕಾದಷ್ಟು ಧನವಿದ್ದರೂ ಅನು ಅದನ್ನು ಅನುಭವಿಸುವ ಆಶ್ಯವಿಲ್ಲದಿದ್ದರೆ ಆ ಧನ ವ್ಯರ್ಥ ಅಂತೆಯೇ ಮಗನಾದವನು ಮುಪ್ಪಿನಲ್ಲಿ ವಯಸ್ಸಾದಾಗ ತಂದೆ ತಾಯಿಗಳನ್ನು ರಕ್ಷಿಸುತ್ತೇ ಇದ್ದರೆ ನಿಷ್ಪ್ರಯೋಜಕ ನೆನೆಸ್ಕೊಳ್ತಾನೆ ಪೈರು ಒಣಗುವ ಸಮಯದಲ್ಲಿ ಮಳೆ ಬಂದರೆ ಪ್ರಯೋಜನಕಾರಿ ಇದೇ ರೀತಿ ನಿಜವಾದ ಬಂಧು ಆದವನು ಕಷ್ಟ ಕಾಲದಲ್ಲಿ ನೆರವಿಗೆ ಬರಬೇಕು ಯಾವ ಸಹಾಯವೇ ಆಗಲಿ ಅಗತ್ಯವಿದ್ದಾಗ ಒದಗಿದರೆ ಅದಕ್ಕೆ ಬೆಲೆ ಇರುತ್ತದೆ ಸಕಾಲಕ್ಕೆ ಒದಗಿದ ಒಂದು ಹುಲ್ಲು ಕಡ್ಡಿಯಷ್ಟು ಸಹಾಯಕ್ಕೂ ಪರ್ವತದಷ್ಟು ಬಲೆ ಇರುತ್ತದೆ ಎನ್ನುವಂಥದ್ದನ್ನು ಕವಿ ಇಲ್ಲಿ ಅಭಿಪ್ರಾಯಪಟ್ಟಿರುವಂಥದ್ದನ್ನು ನಾವು ನೋಡಬಹುದಾಗಿದೆ ಮುಂದಿನ ಒಂದು ಸೋಮನಾಥನು ಯಾವ ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದು ಎಂದು ಸೋಮನಾಥರು ತಿಳಿಸಿದ್ದಾರೆ ನೋಡಿ ಅಂದರೆ ಯಾವ ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರ್ದು ಅಂದರೆ ನಿರ್ಲಕ್ಷಿಸಬಾರ್ದು ಅನ್ನುವಂಥದ್ದು ಬೇವು ಎಂದಿಗೂ ಸಿಹಿಯಾಗುವುದಿಲ್ಲ ಅದರಂತೆಯೇ ದುಷ್ಟರೆಂದು ಒಳ್ಳೆಯ ಗುಣ ತೋರುವುದಿಲ್ಲವಾದ್ದರಿಂದ ಅವರ ಬಗ್ಗೆ ಎಚ್ಚರದಿಂದಿರಬೇಕು ಉಪೇಕ್ಷೆಯಿಂದಿರಬಾರದು ಎಂದು ಕವಿ ಸೋಮನಾಥನು ಅಭಿಪ್ರಾಯಪಟ್ಟಿರುವನು ಚೇಳು ಚಿಕ್ಕದೆಂದು ಪ್ರೀತಿಯಿಂದ ಕೈಯಲ್ಲಿ ಹಿಡಿದುಕೊಂಡರೆ ಅದು ಕುಟುಕದೆ ಬಿಡುವುದಿಲ್ಲ ಅಂದರೆ ಕಚ್ಚದೆ ಬಿಡೋದಿಲ್ಲ ಹಾಗೆ ಹಾವಿಗೆ ಹಾಲೆರೆದು ಪೋಷಿಸಿದ ಮಾತ್ರಕ್ಕೆ ಅದು ನಮ್ಮೊಂದಿಗೆ ವಿಶ್ವಾಸವನ್ನು ತೋರೋದಿಲ್ಲ ಅಂತೆಯೇ ಪಕ್ಷಿ ಸಾಕುವ ಅಪೇಕ್ಷೆ ಅಂತ ಹೇಳಿಬಿಟ್ಟು ಯಾರೂ ಗೂಗೆ ಮನೆಯನ್ನು ತಂದುಬಿಟ್ಟು ಸಲಹೋದಿಲ್ಲ ಇವುಗಳಂತೆ ಶತ್ರುಗಳನ್ನು ಇನ್ನೂ ಬಾಲಕರಂತ ಹೇಳ್ಬಿಟ್ಟು ಅವರನ್ನು ಉಪೇಕ್ಷಿಸಬಾರ್ದು ನಿರ್ಲಕ್ಷಿಸಬಾರದು ಅಂತ ಹೇಳ್ಬಿಟ್ಟು ಸೋಮನಾಥ ಇಲ್ಲಿ ವಿವರಿಸಿರುವಂಥದ್ದನ್ನು ನೋಡಬಹುದಾಗಿದೆ ಮುಂದಿನದು ವೀರ ಮಂತ್ರಿ ರಾಜ ಯೋಗಿ ಇವರಿಗೆ ಇರಬೇಕಾದಂತಹ ಅರ್ಹತೆಗಳೇನು ಅನ್ನುವಂಥದ್ದು ಉತ್ತರ ವೀರನಾದವನಿಗೆ ಆಯುಧವನ್ನು ಕೈಯಲ್ಲಿ ಹಿಡಿದುಕೊಂಡು ಶತ್ರುಗಳನ್ನು ಇರಿದುಕೊಳ್ಳುವ ಕ್ಷಾತ್ರಗುಣವಿರಬೇಕು ನಾನಾ ಬಗೆಯ ಚಮತ್ಕಾರ ಅರಿತವನು ಮಂತ್ರಿಯಾಗಲು ಯೋಗ್ಯನಾದವನು ಅಂತೆಯೇ ರಾಜನಾದವನು ಯಾರು ಏನೇ ಬೈದರೂ ನಿಂದಿಸಿದರೂ ಕೂಡ ಕೋಪಕೊಳ್ಳದೆ ತಾಳ್ಮೆಯಿಂದಿರಬೇಕು ಮತ್ತು ಎಲ್ಲರೂ ಯೋಗಿಗಳಾಗಲು ಸಾಧ್ಯವಿಲ್ಲ ಯಾರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಹರಿಷಡ್ವರ್ಗಗಳನ್ನು ಗೆಲ್ಲಬಲ್ಲನೋ ಅವನು ಯೋಗಿ ಎನ್ನಬಹುದು ಎಂದು ಸೋಮನಾಥರು ಅಭಿಪ್ರಾಯ ವೀರ ಮಂತ್ರಿಗಳ ಗುಣಗಳ ವಿವರಿಸುವಾಗ ರಾಜ ಮಂತ್ರಿ ಯೋಗಿಗಳಿಗಿರಬೇಕಾದಂತಹ ಗುಣಗಳ ವಿವರವನ್ನು ಇಲ್ಲಿ ನೀಡಿದ್ದಾರೆ ಮುಂದಿನದು ನಿರ್ಮಲ ಚಿತ್ತದ ಅಗತ್ಯವನ್ನು ಸೋಮನಾಥ ಕವಿ ಹೇಗೆ ನಿರೂಪಿಸಿದ್ದಾರೆ ಸೋಮನಾಥನು ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳುವಂಥದ್ದೇ ನಿಜವಾದಂತಹ ಮಡಿ ಎಂಬುದನ್ನು ಒತ್ತಿ ಹೇಳಿದ್ದಾರೆ ಹೊಟ್ಟೆಯೊಳಗೆ ಕಸ ಹೊಲಸನ್ನು ತುಂಬಿಕೊಂಡು ದೇಹದ ಮೇಲ್ಭಾಗವನ್ನು ತೊಳೆದ ಮಾತ್ರಕ್ಕೆ ಶುದ್ಧರೆನಿಸುವುದಿಲ್ಲ ಅದರಂತೆಯೇ ಕಡುಪಾಪಿಯಾದವನು ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಶುಚಿಯಾಗುವುದಿಲ್ಲ ಕಾಗೆಗಳು ಕೂಡ ನದಿಯಲ್ಲಿ ಮೀಯುವುದಿಲ್ಲವೇ ಬೆಲ್ಲದ ಪಾನಕದಲ್ಲಿ ಅದ್ದಿದ ಮಾತ್ರಕ್ಕೆ ಬೇವು ತನ್ನ ಕಹಿ ಗುಣಗಳನ್ನು ಬಿಟ್ಟು ಕೊಡುವುದಿಲ್ಲ ಇದೇ ರೀತಿ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನು ಇಟ್ಟುಕೊಂಡವನು ಮೇಲ್ನೋಟಕ್ಕೆ ಎಷ್ಟೇ ಸ್ವಚ್ಛವಾಗಿ ಕಾಣಿಸಿದ್ರೂ ಆತ ಶುಚಿಯಲ್ಲ ಮನಸ್ಸಿನ ಶುದ್ಧತೆಯೇ ನಿಜವಾದಂತಹ ಮಡಿ ಎಂದು ಸೋಮನಾಥ ಅವರು ವಿವರಿಸಿದ್ದಾರೆ ನೋಡಿ ಇಲ್ಲಿ ಯಾವೆಲ್ಲ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ನಾವು ದೇಹದಲ್ಲಿ ವಲಸನ್ನು ಇಟ್ಕೊಂಡು ಶುದ್ಧವಾಗಿ ಮೇಲ್ನೋಟಕ್ಕೆ ಮಾತ್ರ ಶುದ್ಧವಾಗಿ ಕಂಡ್ರೆ ಅದು ಯೋಗ್ಯ ಅಲ್ಲ ಅದೇ ರೀತಿ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಮಾತ್ರಕ್ಕೆ ನಾವು ಶುಚಿ ಆಗೋದಿಲ್ಲ ಮಡಿ ಅಂತೇಳ್ಬಿಟ್ಟು ಸ್ನಾನ ಮಾಡಿದ ಮಾತ್ರಕ್ಕೆ ಶುಚಿ ಆಗೋದಿಲ್ಲ ಹಾಗೆ ಕಾಗೆಗಳು ಕೂಡ ನದಿಯಲ್ಲಿ ಮೀತವೆ ಅಂದ ತಕ್ಷಣ ಅದು ಇರುವಂತಹ ಬಣ್ಣ ಏನೂ ಹೋಗೋದಿಲ್ಲ ಹಾಗೆ ಬೆಲ್ಲದ ಪಾನಕದಲ್ಲಿ ಅದ್ದಿದ ಮಾತ್ರಕ್ಕೆ ಬೇವು ಏನು ತನ್ನ ಕಹಿಯನ್ನು ಅದು ಕಳ್ಕೊಳ್ಳಲಿಲ್ಲ ಇದೇ ರೀತಿ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನು ಇಟ್ಕೊಂಡವನು ಮೇಲ್ನೋಟಕ್ಕೆ ಎಷ್ಟೇ ಸ್ವಚ್ಛವಾಗಿ ಕಾಣಿಸಿದರೂ ಕೂಡ ಆತ ಶುಚಿಯಲ್ಲ ಮನಸ್ಸಿನ ಶುದ್ಧತೆಯೇ ನಿಜವಾದಂತಹ ಮಡಿ ಅಂತ ಹೇಳ್ಬಿಟ್ಟು ಸೋಮನಾಥ್ ಅವರು ಪ್ರತಿಪಾದಿಸ್ತಾರೆ ಮುಂದಿನದು ಮುಟ್ಟಿಸಿಕೊಂಡವನು ಗದ್ಯಕ್ಕೆ ಸಂಬಂಧಿಸಿದಂತಹ ನಾಲ್ಕು ಅಂಕದ ಪ್ರಶ್ನೆಗಳು ಬಸಲಿಂಗ ಎದುರಿಸುತ್ತಿದ್ದಂತಹ ಸಮಸ್ಯೆಗಳಾವುವು ಅನ್ನುವಂತಹದ್ದು ಪ್ರಶ್ನೆ ಉತ್ತರ ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಗೇಯುವುದನ್ನು ಅಂದರೆ ಹೊಲ ಉಳುಮೆ ಮಾಡುವುದನ್ನು ನಾಲ್ಕು ದಿನ ತಡ ಮಾಡಿದರೆ ಸಾಕು ಕೂಡ ನೆಲದಲ್ಲಿ ಅದು ನಾಟುವುದಿಲ್ಲ ಆದರೆ ಇರುವ ಎರಡು ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗಿಬಿಡುವಂತಹ ಸೂಚನೆಗಳು ಇವೆ ಆದ್ದರಿಂದ ಅವೆರಡನ್ನು ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಅಂದರೆ ಜೊತೆಯಲ್ಲಿ ಕೊಟ್ಟು ಮತ್ತೊಂದು ಪಡ್ಕೊಳ್ಳೋದು ಅಂತ ಅರ್ಥ ಕೊಟ್ಟು ಹೊಸ ಎತ್ತುಗಳನ್ನು ಹೊಂಚಿಕೊಳ್ಳಬೇಕು ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ ಶಿವನೂರು ಮಠದ ಸ್ವಾಮಿಗಳಿಗೆ ತೋರಿಸ್ಬೇಕೆಂದು ಹೆಂಡತಿ ಸಿದ್ಲಿಂಗಿ ಹೇಳ್ತಲೇ ಇದ್ದಾಳೆ ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದಂತಹ ಸುಳ್ಳು ಅವನ ತಲೆ ತಿನ್ನತೊಡಗಿತ್ತು ಅಲ್ಲದೆ ಇಂಥ ಸಮಯದಲ್ಲಿ ಅವನ ಎಡಗಣ್ಣಿನಲ್ಲಿ ಸಣ್ಣದಾಗಿ ನೋವು ಕಾಣಿಸಿಕೊಂಡು ಅದು ಹೆಚ್ಚಾಗುತ್ತಲೇ ಹೋಯಿತು ಇವು ಬಸಲಿಂಗನ ಎದುರಿಸುತ್ತಿದ್ದಂತಹ ಸಮಸ್ಯೆಗಳು ಮುಂದಿನದು ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದ್ದು ಅನ್ನುವಂಥದ್ದು ಉತ್ತರ ಬಸಲಿಂಗ ಮೊದಮೊದಲು ಕಣ್ಣು ಬೇನೆ ಇರಬಹುದೆಂದು ತಿಳಿದ ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸ್ತಾ ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬವ ಒಳ್ಳೆಯ ಮಾತಾಡಿ ಧೈರ್ಯ ತುಂಬಿ ಹಂಚಿಕೊಳ್ಳಲು ಲೇಹ ಲೇಹ ಅಂದರೆ ಮುಲಾಮನ್ನು ಕೊಡ್ತಾರೆ ಹಲವು ದಿನ ಲೇಹ ಹಚ್ಚಿಕೊಂಡು ಬಟ್ಟೆಯ ಕಾವು ಉಪ್ಪಿನ ಕಾವು ಕಣ್ಣಿ ನೋವು ಮತ್ತು ದೃಷ್ಟಿಸ್ಥಿತಿ ಕಡಿಮೆ ಆಗಲಿಲ್ಲ ಅವನೆಲ್ಲ ಮುಲಾಮನ್ನು ಹಚ್ಕೊಂಡ್ರೂ ಕೂಡ ಬಟ್ಟೆಯ ಕಾವು ಎಲ್ಲವನ್ನ ಕೊಟ್ಕೊಳ್ತಾನೆ ಆದರೆ ಕಣ್ಣಿನ ನೋವು ಮಾತ್ರ ಕಮ್ಮಿನೂ ಆಗಲಿಲ್ಲ ದೃಷ್ಟಿಯ ಸ್ಥಿತಿಯೂ ಕೂಡ ಸುಧಾರಿಸಲಿಲ್ಲ ಮುಂದಿನದು ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ಉತ್ತರ ಬಸಲಿಂಗ ಸರ್ಕಾರಿ ಆಸ್ಪತ್ರೆಯ ಅನುಭವಿ ವೈದ್ಯರಾದಂತಹ ಡಾಕ್ಟರ್ ತಿನ್ನಪ್ಪನವರಿಂದ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡ ಎರಡು ವಾರ ತಲೆಗೆ ನೀರನ್ನು ಸೋಂಕಿಸಬಾರ್ದು ಅಂತ ಹೇಳಿ ಅವರು ಎಚ್ಚರಿಕೆ ನೀಡಿರ್ತಾರೆ ಆದರೆ ಅವನ ಮನೆಗೆ ಹೋದ ಮೇಲೆ ಅವನ ಹೆಂಡ್ತಿ ಸಿದ್ಲಿಂಗಿ ರಾಧಾಂತ್ನವನ್ನೇ ಮಾಡಿಬಿಡ್ತಾಳೆ ಆಕೆಗೆ ಅದು ಹೀಗೋ ಡಾಕ್ಟ್ರು ಒಲೆಯವರು ಅಂತ ಗೊತ್ತಾಗ್ಬಿಡುತ್ತೆ ಆಗ ತನ್ನ ಮತ್ತು ತಿಮ್ಮಪ್ಪನ ನಡುವಿನ ಸಂಬಂಧ ಬೇರೆ ಹೆಂಗಾಗುತ್ತೆ ಅಂದರೆ ಎರಕದಲ್ಲಿ ಒಯ್ದಂತೆ ಕಾಣಿಸ್ಕೊಳ್ಳತೊಡಕ್ತದೆ ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದರೆ ಒಳ್ಳೆಯದಿತ್ತು ಅಂತ ನನಗನ್ನಿಸುತ್ತೆ ಇದರಿಂದ ನೊಂದುಕೊಂಡ ಈ ವಿಷಯ ಯಾರಿಗೂ ಹೇಳಕೂಡದೆಂದು ಸಿದ್ಲಿಂಗಿ ಮತ್ತು ಆತ ಇಬ್ಬರು ತೀರ್ಮಾನಿಸ್ಕೊಂಡು ಇಬ್ಬರು ಒಪ್ಪಿಕೊಳ್ತಾರೆ ತಿಮ್ಮಪ್ಪನವರ ಹಿತವಚನ ಮರೆಯದಿದ್ದರೂ ಅಸ್ಪಷ್ಟವಾಗತೊಡಕ್ತು ಆದ್ದರಿಂದ ಅದು ಬಸಲಿಂಗನಿಗೆ ತನ್ನ ಆಳ್ತನದಲ್ಲಿ ಏನೋ ಕಮ್ಮಿಯಾದಂತೆ ಅವನಿಗೆ ಅನ್ನಿಸ್ತದೆ ಸೂಚನೆಗಳನ್ನು ಪಾಲಿಸದೆ ಸೂತಕ ಪರಿಹರಿಸಿಕೊಳ್ಳಲು ಸ್ನಾನ ಮಾಡ್ತಾನೆ ಎನ್ನುದು ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು ಅದನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಬಸಲಿಂಗ ಸ್ನಾನ ಮಾಡಿದ್ದರಿಂದ ಆಪರೇಷನ್ ಮಾಡಿದ್ದ ಕಣ್ಣು ಮತ್ತೆ ನೋಯ ತೊಡಗ್ತದೆ ಯಾವ ವೈದ್ಯರ ಬಳಿ ಹೋದರೂ ಕಣ್ಣು ಬೇನೆ ಸರಿ ಹೋಗದೇ ಇದ್ದಾಗ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಂದು ಹಿಂಗಾದರೂ ಮಾಡಿ ನನಗೆ ಇನ್ನೊಂದು ಸಲ ಆಪ್ರೇಷನ್ ಮಾಡಿಬಿಡಿ ಎಂದ ಅದಕ್ಕೆ ತಿಮ್ಮಪ್ಪ ಆಪ್ರೇಷನ್ನಿಂದ ಏನೂ ಆಗುವುದಿಲ್ಲ ಎಂದು ಹೇಳಿ ಗಾಯಕ್ಕೆ ಔಷಧಿ ನೀಡ್ತಾರೆ ಇದರಿಂದ ಬಸಲಿಂಗನಿಗೆ ಸಿಟ್ಟು ಬಂತು ತನ್ನ ಜಾತಿ ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿರುವಂತೆ ಅವನಿಗನ್ನಿಸ್ತದೆ ತನ್ನ ಕಣ್ಣು ಹೋಗಲಿ ಅದು ಯಾವುದೋ ರೀತಿಯಲ್ಲಿ ಅವರೇ ಕಾರಣ ಅಂತ ತಿಳಿದು ಆದದ್ದನ್ನೆಲ್ಲ ತಾನು ಬಲ್ಲವರಲ್ಲಿ ಹೇಳ್ಕೊಂಡು ತಿಮ್ಮಪ್ಪರವನ್ನು ಡಾಕ್ಟರ್ ತಿಮ್ಮಪ್ಪನವರನ್ನು ಟೀಕಿಸ್ತಾನೆ ಅವರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತೆ ವಿಷಯವನ್ನು ತಿರುಚಿ ಹೇಳಿದ ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವುದೇ ಸತ್ಯವಿರುವುದಾಗಿ ನಂಬಿದ ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು ಅದಕ್ಕೆ ಕಾರಣಗಳೇನು ಅನ್ನುವಂಥದ್ದು ಉತ್ತರ ಡಾಕ್ಟರ್ ತಿಮ್ಮಪ್ಪನವರು ತನ್ನನ್ನು ಮುಟ್ಟಿದ್ದರಿಂದ ಜಾತಿ ಕೆಟ್ಟಿತ್ತು ಎಂದು ತಿಳಿದು ಈ ಆ ಸೂತಕವನ್ನು ಕಳೆದುಕೊಂಡು ಸ್ನಾನ ಮಾಡಿದ ಬಸಲಿಂಗ ಎಡಗಣ್ಣು ಹೋಯಿತು ಬಲಗಣ್ಣಿನ ನೋವು ಆರಂಭವಾದಾಗ ತಿಮ್ಮಪ್ಪನವರನ್ನು ಬಿಟ್ಟು ಯಾವ ವೈದ್ಯರಲ್ಲಿ ಅಲೆದರೂ ಕಡಿಮೆ ಆಗಲಿಲ್ಲ ಆದರೂ ಅನಿವಾರ್ಯವಾಗಿ ತಿಮ್ಮಪ್ಪನವರಲ್ಲಿ ಹೋದಾಗ ಅವರು ಡಾಕ್ಟರ್ ಚಂದ್ರಪ್ಪನವರನ್ನು ಕಾಣಲು ಹೇಳಿದರು ಅವರ ಬಳಿ ಹೋದಾಗ ತಿಮ್ಮಪ್ಪನವರಂತಹ ಪ್ರಾಮಾಣಿಕ ಪ್ರತಿಭಾವಂತ ವೈದ್ಯರಿಂದಾಗುವ ಕೆಲಸ ನನ್ನಿಂದಾಗದು ಎಂದು ಹೇಳಿದರು ಆಗ ತನ್ನ ಉಡಾಫೆ ಸುಳ್ಳು ಜಾತಿ ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಯಿತು ದೈಹಿಕ ನೋವನ್ನು ಮೀರಿದ ನೋವು ಅವನನ್ನು ತುಂಬ ತೊಡಗಿತು ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂತಹ ಬೆರಳುಗಳು ಪ್ರೀತಿ ತುಂಬಿದ ಮುಖ ನೆನಪಾದವು ತನ್ನ ಹೊಲ ಎತ್ತುಗಳು ತನ್ನ ಗದ್ದೆಯ ವಾರೆಯಲ್ಲಿರುವ ಮಾವಿನ ಮರ ಪಾರಿಜಾತದ ಹೂವು ಎಲ್ಲ ನೆನಪಾದವು ಈ ಎಲ್ಲ ಕಾರಣಗಳಿಂದ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರಲ್ಲಿ ನೇರವಾಗಿ ಹೋಗುವಂತಹ ನಿರ್ಧಾರವನ್ನ ಆತ ಮಾಡ್ದ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂಥದ್ದು ರಜೆಗೆಂದು ರಜೆಗಿಂದು ಮೈಸೂರಿಗೆ ಹೋದಾಗ ಲೇಖಕಿಯ ಪತಿಗಾದ ತೊಂದರೆ ಏನು ಅನ್ನುವಂಥದ್ದು ಉತ್ತರ ಲೇಖಕಿಯು ನಾಲ್ಕು ವರ್ಷಗಳ ಹಿಂದೆ ರಜೆಗೆಂದು ಕುಟುಂಬದ ಸಮೇತರಾಗಿ ಮೈಸೂರಿನಲ್ಲಿರುವಂತಹ ತವರು ಮನೆಗೆ ಹೋಗಿದ್ದರು ಒಂದು ರಾತ್ರಿ ಲೇಖಕಿಯ ಪತಿ ಕೀರ್ತಿಯವರಿಗೆ ಕೆಳ ಹೊಟ್ಟೆಯಲ್ಲಿ ತುಂಬ ನೋವು ಕಾಣಿಸಿಕೊಂಡಿತು ತನ್ನ ಹಿಂಬದಿಯಲ್ಲಿ ಶುರುವಾದಂತಹ ಕಿಬ್ಬೊಟ್ಟೆಯವರೆಗೂ ಹರಡಿ ಕೀರ್ತಿ ವಿಲ ವಿಲನೆ ಒದ್ದಾಡ್ತಾರೆ ಅವರನ್ನು ಮಿಷಿನ್ ಆಸ್ಪತ್ರೆಗೆ ಕರೆದೊಯ್ದರು ಅಲ್ಲಿ ಮೂತ್ರಪಿಂಡದಲ್ಲಿ ಎಂಟು ಮಿಲಿಮೀಟರ್ ಕಲ್ಲಿರುವುದು ತಿಳಿಸಿದರಲ್ಲದೆ ಎರಡು ದಿನಗಳ ನಂತರ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ತಿಳಿಸ್ತಾರೆ ತಕ್ಷಣಕ್ಕೆ ನೋವು ನಿವಾರಕ ಮಾತ್ರೆಗಳನ್ನು ಕೊಟ್ಟು ಕಳಿಸಿದರು ಕಮಲಮ್ಮ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ ಅನ್ನುವಂಥದ್ದು ಉತ್ತರ ಕಮಲಮ್ಮ ಮೇಡಮ್ ಕೆಲಸ ಮಾಡುತ್ತಿದ್ದಂತಹ ಶಾಲೆಯಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾದಂತಹ ಶೌಚಾಲಯವಿರಲಿಲ್ಲ ಹೀಗಾಗಿ ಅವರು ಶೌಚಾಲಯ ಬಳಸಲು ಸಂಕೋಚಪಟ್ಟು ಬೆಳಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಮನೆಗೆ ಹಿಂದಿರುಗಿ ಬರುವವರೆಗೂ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಕಮಲಮ್ಮ ನೀರು ಕುಡಿದ್ರೆ ಶೌಚಾಲಯಕ್ಕೆ ಹೋಗ್ಬಾಗುತ್ತದೆ ಅಂತ ಹೇಳ್ಬಿಟ್ಟು ಇಡೀ ಹಗಲಿನಲ್ಲಿ ನೀರು ಕುಡಿಯುವುದನ್ನೇ ಬಿಟ್ಬಿಟ್ಟಿದ್ರು ಇದರಿಂದ ಅವರಿಗೆ ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದಂತಹ ಹೊಟ್ಟೆ ನೋವು ಕಾಣಿಸ್ಕೊಳ್ತು ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರ ಬಳಿ ಹೋದಾಗ ಅವರು ಮೂತ್ರಪಿಂಡದಲ್ಲಿ ಕಲ್ಲಿರುವಂತಹದ್ದು ಆಯಿತು ವೈದ್ಯರ ಸಲಹೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ದರಿಂದ ಪುನಃ ಅವರಿಗೆ ಮೂತ್ರಪಿಂಡದ ಕಲ್ಲಿನ ತೊಂದರೆ ಕಾಣಿಸ್ಕೊಳ್ಳಲೇ ಇಲ್ಲ ಮುಂದಿನದು ಲೇಖಕಿಯ ಪತಿಯ ಮೂತ್ರಪಿಂಡದ ಕಲ್ಲು ಕರಗಿ ಹೋಗಿದ್ದು ಹೇಗೆ ಅನ್ನುವಂಥದ್ದು ಉತ್ತರ ಲೇಖಕಿಯು ತಮ್ಮ ಪತಿ ಕೀರ್ತಿಗೆ ಕಮಲಮ್ಮ ಮೇಡಮ್ ಮತ್ತು ಮುದ್ದೇಗೌಡರ ಮೂತ್ರಪಿಂಡ ಕಲ್ಲಿನ ವಿಚಾರಗಳ ವಿವರಗಳನ್ನು ತಿಳಿಸಿ ಕಮಲಮ್ಮ ಮೇಡಮರ ಪಥ್ಯದ ಮಾರ್ಗ ನಿನಗೆ ಆದರ್ಶವಾಗಬೇಕೆಂದರು ಇದೇ ಮೊದಲು ಮತ್ತು ಕೊನೆಯ ಆಪರೇಷನ್ ಆಗಬೇಕೆಂದು ತಾಕೀತು ಮಾಡಿದರಲ್ಲದೆ ಈಗಿನಿಂದಲೇ ನೀರು ಕುಡಿಯಲು ಅಭ್ಯಾಸ ಮಾಡಿಕೊ ಮೊಳ ಉದ್ದದ ಪಂಜಾಬು ಲೋಟದಲ್ಲಿ ಹಾಲು ಕುಡಿಯುವುದನ್ನು ನಿಲ್ಲಿಸೆಂದರು ಕೊಳದಪ್ಪಲೆ ನೀರು ಎಳೆ ನೀರು ಬಾರ್ಲಿ ವಾಟರ್ ಮುಂತಾದವುಗಳಲ್ಲಿ ಎರಡು ದಿನ ತಮ್ಮ ಪತಿಯನ್ನು ತೇಲಿಸಿ ಮುಳುಗಿಸಿದರು ಈ ಎಲ್ಲದರ ಪರಿಣಾಮವಾಗಿ ಮೂತ್ರಪಿಂಡದ ಕಲ್ಲು ಕರಗಿ ಕಣ್ಮರೆಯಾಗಿ ಹೋಗಿದ್ದರಿಂದ ಕೀರ್ತಿಯವರಿಗೆ ಆಪರೇಷನ್ ಮಾಡಬೇಕಾದ ಸಂದರ್ಭವೇ ಎದುರಾಗಲಿಲ್ಲ ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವಗಳನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಎನ್ನುವಂಥದ್ದು ಉತ್ತರ ಲೇಖಕಿಗೆ ಅದೃಷ್ಟದ ಆಯ್ಕೆಗಳ ಪ್ರಶ್ನೆ ಬಂದಾಗ ನೆನಪಾಗುವಂಥದ್ದು ಅವಳ ಹೈಸ್ಕೂಲ್ ಸಹಪಾಠಿ ಸೀತಾ ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದರೂ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಪ್ರಾಧ್ಯಾಪಕ ತಂದೆ ಇದ್ದರೂ ಕೂಡ ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಲಿಲ್ಲ ಎಸ್ ಎಸ್ ಸಿಯಲ್ಲಿಯೂ ಎಲ್ಲ ಸಬ್ಜೆಕ್ಟ್ನಲ್ಲಿ ಅನುತ್ತೀರ್ಣರಾದರೂ ಮತ್ತೆ ಪರೀಕ್ಷೆ ಬರೆಯುವಂತಹ ಗೋಜಿಗೆ ಯಾಕೆ ಹೋಗಲಿಲ್ಲ ಗೆಳೆತಿಯರೊಂದಿಗೆ ಮಾರ್ಕೆಟು ಸಿನಿಮಾ ಸುತ್ತಿ ಸಮಯವನ್ನು ಅಪವ್ಯಯ ಮಾಡಿಕೊಂಡ್ಳು ಮದುವೆ ಆದ ಮೇಲೂ ಕೂಡ ಗಂಡನ ಮನೆಯಲ್ಲಿ ಅದಿಲ್ಲ ಇದಿಲ್ಲ ಎಂದು ದೂರುವ ಸ್ವಭಾವ ಅವಳದು ಮುಂದೆ ಓದುವುದು ಅಸಾಧ್ಯವಾಯಿತು ಎಲ್ಲವೂ ದಿಢೀರನೆ ಸರಿ ಹೋಗ್ಬಿಡಬೇಕು ಎಂಬ ಸ್ವಭಾವ ಆಕೆಯದಾಗಿತ್ತು ಚೆನ್ನಾಗಿ ದುಡಿದು ಸಂಪಾದಿಸಿ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ಗಂಡನದೆಂದು ಆಕೆ ಬಲವಾಗಿ ನಂಬಿರ್ತಾಳೆ ಲೇಖಕಿಯ ಉನ್ನತಿಯನ್ನು ಕಂಡು ನೀನೇ ಅದೃಷ್ಟವಂತೆ ಕಣೆ ಒಂದು ಹಲಬುವ ಸ್ವಭಾವದ ಸೀತ ಪರಿಶ್ರಮ ಪಟ್ಟು ಬದುಕನ್ನು ರೂಪಿಸಿಕೊಳ್ಳುವಂತಹ ಸ್ವಭಾವದ ವ್ಯಕ್ತಿಯಾಗಿರಲಿಲ್ಲ ಬದುಕಿನಲ್ಲಿ ಆಯ್ಕೆಗಳು ಮುಖ್ಯವೆಂದು ಲೇಖಕಿ ಹೇಗೆ ನಿರೂಪಿಸಿದ್ದಾರೆ ಉತ್ತರ ಬದುಕಿನಲ್ಲಿ ಆಯ್ಕೆಗಳು ಮುಖ್ಯವೆಂದು ಮೊದಲಿಗೆ ತಮ್ಮ ಸ್ವಾನುಭವ ಹಾಗೂ ಗೆಳತಿ ಸೀತಾಳ ಉದಾಹರಣೆಗಳಿಂದ ವಿವರಿಸುವಂತಹ ಲೇಖಕಿಯು ನಂತರ ಪ್ಲೇವಿಯಾ ಮತ್ತು ನಿಶಾ ಶರ್ಮಾ ಅವರ ಬದುಕನ್ನು ಉದಾಹರಿಸಿದ್ದಾರೆ ಪ್ಲೇವಿಯಾ ಕೌಟುಂಬಿಕ ಹಿಂಸೆಯ ಕ್ರೌರ್ಯದಿಂದ ಹೊರಬರುವಂತಹ ಸರಿಯಾದ ಆಯ್ಕೆ ಮಾಡಿ ತಮ್ಮ ಬದುಕನ್ನು ರೂಪಿಸಿಕೊಂಡರು ನಲವತ್ತು ವರ್ಷ ವಯಸ್ಸಿನಲ್ಲಿ ಎಸ್ ಎಲ್ ಸಿವರೆಗಿದ್ದ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಲಾವೋದಿ ಮುಂಬೈನಲ್ಲಿ ಪ್ರಸಿದ್ಧವಾದಂತಹ ನ್ಯಾಯವಾದಿ ಎನಿಸಿದ್ರು ತಮ್ಮ ಮೂರು ಮಕ್ಕಳ ಬದುಕನ್ನೂ ಹಸನಾಗಿಸಿದರು ಇದೇ ರೀತಿ ವರದಕ್ಷಿಣೆಯ ದುರಾಸೆಗೆ ಬಲಿಯಾದ ವರನನ್ನು ಹಸಮಣೆ ಏರುವ ಸಂದರ್ಭದಲ್ಲಿ ನಿರಾಕರಿಸಿದಂತಹ ನಿಶಾ ಶರ್ಮ ಬದುಕಿನ ಆಯ್ಕೆಯ ದಿಟ್ಟತನವನ್ನು ತೋರಿದರು ಈ ಎಲ್ಲ ಉದಾಹರಣೆಗಳ ಮೂಲಕ ಲೇಖಕಿ ಬದುಕಿನಲ್ಲಿ ಆಯ್ಕೆಗಳು ಮುಖ್ಯವೆಂದು ನಿರೂಪಿಸಿದ್ದಾರೆ ಹಾಗೆ ಮುಂದಿನ ಒಂದು ಗದ್ಯ ದಣಿಗಳ ಬೆಳ್ಳಿ ಲೋಟ ಅನ್ನುವಂಥದ್ದು ಇಲ್ಲಿ ಚಿನ್ನಮ್ಮನ ಕುಟುಂಬ ಒಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಿಕೆ ಬಯಸುವುದೇಕೆ ಅನ್ನುವಂಥದ್ದು ಉತ್ತರ ಆಗಾಗ ಅಷ್ಟಿಷ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಬೀಳಿಸುತ್ತಿಲ್ಲವೇ ಆಟಿಸೋಣ ಮಳೆಗಾಲದಲ್ಲಿ ಅಲ್ಲಿಂದ ಪಾತ್ರೆ ಪಗಡೆ ಸೌದೆ ಕಟ್ಟಿಗೆ ಕೋಳಿ ಕುರಿ ಏಣಿ ದೋಣಿ ರೀಪು ಪಕ್ಕಾಸು ಹೊತ್ತು ತಂದು ಚಿನ್ನಮ್ಮ ಕುದುಪರ ಮಡಿಲಿಗೆ ಸುರಿಯುವುದು ಮಾಮೂಲು ಅವರ ಕುಟುಂಬದ ಜೊತೆಗೆ ಈ ಹೊಳೆಗೆ ಇಷ್ಟೊಂದು ಒಡನಾಟವಿದೆ ಆದ್ದರಿಂದ ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿಯವರು ಬಯಸುತ್ತಾರೆ ಮುಂದಿನದು ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಅಂತ ಇದೆ ಉತ್ತರ ಮಳೆಗಾಲದಲ್ಲಿ ಹೊಳೆ ಮಳೆಗಾಲ ಆಡಿದ ಆಟ ಹುಡಿದ್ದೇ ಊಟ ಮಳೆ ಬಂತಂದರೆ ಈ ಬಿಕ್ನಾಸಿ ಹೊಳೆ ಉರುಡಿ ತನ್ನ ಚೆರಗನ್ನು ಹಾಸ್ಬಿಡುತ್ತೆ ಎಂದು ದಣಿಗಳು ಮೂದಲಿಸ್ತಿರ್ತಾರೆ ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ ತನ್ನ ಪರಿಹಾರ ತನ್ನ ಬಲ ಎಂಬುದ ದಣಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಹೊಳೆ ಹೊಳೆಯೇನು ಹಿಂದೆ ಬಿದ್ದಿರಲಿಲ್ಲ ಹೊಳೆಯ ಉಪಟಳ ತಾಳಲಾರದೆ ದಣಿಯವರು ಪ್ರತಿ ವರ್ಷ ಹೊಳೆ ಸೊರಗುವ ಉಪಟಳ ಹೊಳೆ ಸೊರಗುವಂತಹ ಕಾಲಕ್ಕೆ ನದಿಯ ಸೆರಗಿಗೂ ತೋಟಕ್ಕೂ ನಡುವೆ ಧರೆಯ ಬಿಸಿ ಎತ್ತರಿಸುವುದಿದೆ ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು ನಾಲ್ಕಡೆ ಎತ್ತರಿಸಿದರೆ ಮುಂದಿನ ವರ್ಷ ಐದಡಿ ಎತ್ತರಕ್ಕೆ ಈ ಧನಿಕ ಮಹಾಶಯ ತನ್ನ ಸೆರಗನ್ನೇ ಒತ್ತರಿಸ್ಕೊಂಡು ತೋಟ ಮಾಡಿದ್ದಾನೆ ಎನ್ನುವಂತಹ ಸತ್ಯ ತಿಳಿದು ಹೊಳೆ ಅವರ ಪೆದ್ದುತನದ ಬಗ್ಗೆ ಮನಸ್ಸಿನಲ್ಲಿ ನಗುತ್ತಾ ಆ ದರೆಯನ್ನು ಕೆಡವಲು ಒಂಚು ಹಾಕ್ತಿರ್ತದೆ ಆ ತಿಂಗಳು ನಾಲ್ಕು ಜಡಿ ಮಳೆ ಬಂದರೆ ಸಾಕು ದಣಿಗಳು ಕಟ್ಟಿದಂತಹ ದರೆ ಬುಡದಿಂದಲೇ ಲಯ ಮಾಡಿ ಸೇಡು ತಿರುಸ್ಕೊಳ್ತದೆ ಇದು ದಣಿ ಹಾಗೂ ಒಳೆಯ ನಡುವಿನ ಸಮರವಾಗಿತ್ತು ಮುಸುರೆ ಪಾತ್ರೆಗಳು ನೀರು ಪಾಲಾದುದು ಹೇಗೆ ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು ಅನ್ನುವಂಥದ್ದು ಉತ್ತರ ಶ್ರಾವಣ ಮಾಸದ ನಾಲ್ಕನೆಯ ದಿನ ಚಿನ್ನಮ್ಮನ ಏಕೈಕ ಮಗ ಗುಡ್ಡ ತುಂಬಿ ಹರಿಯುತ್ತಿದ್ದಂತಹ ಶಾಂಭವಿ ಒಳೆಯ ದಡದಲ್ಲಿ ಕೂತು ದಣಿ ಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ತಾ ಇದ್ದ ಇಂದಿನ ದಿನ ರಾತ್ರಿ ಊರ ವಿಷ್ಣುಮೂರ್ತಿ ದೇವಾಲಯದಲ್ಲಿ ನಡೆದ ಹರಿಕಥಾ ಕಾಲಕ್ಷೇಪದಲ್ಲಿ ಹರಿದಾಸರು ಹೇಳಿರುವಂತಹ ಉಪಕಥೆಗಳನ್ನು ನೆನಪಿಸ್ಕೊಂಡೆ ನಗುತ್ತಾ ಪಾತ್ರೆ ಬೆಳಗುತ್ತಿದ್ದಂತಹ ಅವನಿಗೆ ಕಾಲಡಿಯ ಮಣ್ಣು ಕುಸಿಯಬಹುದೆಂಬುದು ಅಂದಾಜಿರಲಿಲ್ಲ ಕಾಲಡಿಯ ಮಣ್ಣು ನಿಧಾನವಾಗಿ ಕುಸಿದು ಒಳಗೆ ಜಾರಿತು ಕ್ಷಣ ಮಾತ್ರದಲ್ಲಿ ಗುಡ್ಡನ ಜೊತೆ ದಣಿಗಳ ಮುಸುರೆ ಪಾತ್ರೆಗಳು ನೀರು ಪಾಲಾಗ್ತವೆ ಬಂದವ ನೇರ ಅಪ್ಪ ಕುದುಪನತ್ತ ದಾವಸ್ತ ಕುದುಪ ಹೊಳೆಯಲ್ಲಿ ಮುಳುಗಿ ನೆಲ ಕಚ್ಚಿರುವ ಪಾತ್ರೆಗಳಿಗಾಗಿ ಜಾಲಾರ್ದ ಕುಸಿದ ಮಣ್ಣಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವೋ ಆದರೆ ಕುದುಪ ಅದೆಷ್ಟು ಬಾರಿ ಒಳೆಯೊಳಗೆ ಮುಳುಗಿ ಮೇಲಿದ್ದರೋ ಬೆಳ್ಳಿ ಲೋಟವನ್ನು ಹೊಳಬಿಟ್ಟು ಕೊಡಲೇ ಇಲ್ಲ ಮುಂದಿನದು ಬೆಳ್ಳಿ ಲೋಟ ಕಂಡಾಗ ದಣಿಯಲ್ಲಿ ಆತಂಕ ಗಾಬರಿ ಭಯ ಉಂಟಾಗಲು ಕಾರಣವೇನು ಅನ್ನುವಂಥದ್ದು ಉತ್ತರ ನಿಧಾನಕ್ಕೆ ಕೂತಲ್ಲಿಂದ ಎದ್ದು ಬಂದ ದಣಿಗಳು ತನ್ನೆದುರು ಆ ದಂಪತಿಗಳ ಕೈಯಲ್ಲಿದ್ದ ಲೋಟವನ್ನು ಗಮನಿಸ್ತಿದ್ದಂತೆ ಅವರ ಎದೆ ಬಡಿತದ ಲಯ ತಪ್ಪ ತೊಡಗ್ತದೆ ಯಾವುದೋ ಒಂದು ಕುಲಗೆಟ್ಟ ಲೋಟವನ್ನು ಅದ್ದಿ ತೆಗೆದು ಮಣಗಟ್ಟಲೆ ಕೊಳೆಗಟ್ಟಿದ ತನ್ನ ಎಲೆ ವಸ್ತ್ರದಲ್ಲಿ ಚೆನ್ನಮ್ಮನ ಕೈಗೆ ಕುದುಪ ಕೊಡುವಾಗ ಆ ಹುಚ್ಚು ಹೊಳೆ ಯಾವುದೋ ಮಳೆಗಾಲದಲ್ಲಿ ಯಾರದೋ ಮನೆ ಮಠ ಮುಳುಗಿಸಿ ಹೊತ್ತು ತಂದಿರುವ ಲೋಟವಿರಬೇಕು ಅಂತಂದು ದೂರದಿಂದಲೇ ಯೋಚಿಸ್ತಾನೆ ಆದರೆ ಆಗ ಅವರ ಒಡಲ ಸಮಸ್ತ ವ್ಯವಹಾರಗಳು ಒಂದರೆಗಳಿಗೆ ಸ್ತಬ್ಧಗೊಂಡಾಯಿತು ಚಿನ್ನಮ್ಮ ತನ್ನ ಕೈಲಲ್ಲಿದ್ದಂತಹ ಲೋಟವನ್ನು ತಿರುಗಿಸ್ತಿದ್ದಂತೆ ಅವರನ್ನೇ ಆಕೆ ತಿರುಗಿಸ್ತಂತೆ ಅವರಿಗೆ ಭಾಸ ಆಗ್ತು ಕಂಠದಲ್ಲಿ ಬಳ್ಳಿ ಬಿಟ್ಟ ಆ ಬೆಳ್ಳಿ ಲೋಟ ದಣಿಯವರಿಗೆ ನಿಧಾನವಾಗಿ ತನ್ನ ಪರಿಚಯವನ್ನು ಮಾಡಿಸತೊಡಗ್ತದೆ ಕಳೆದ ನಲವತ್ತು ವಸಂತಗಳಿಂದ ದಣಿಗಳ ದಾಂಪತ್ಯ ಜೀವನದಲ್ಲಿ ಎಲ್ಲ ಪ್ರಮುಖ ಹಂತಗಳಲ್ಲಿಯೂ ಬೆಳ್ಳಿ ಲೋಟವನ್ನು ದಿಟ್ಟಿಸಿದರು ಚಿನ್ನಮ್ಮ ಅವರಿಗೆ ಕಾಣುವಂತೆ ಅದನ್ನು ಹೆತ್ತರಿಸಿ ಹಿಡಿದು ನೋಡಿಯೇ ನೋಡುವಾಗ ಆ ಈ ಬೆಳ್ಳಿ ಲೋಟ ವಿಷಯದಲ್ಲಿ ಅವರು ಅವರ ಪತ್ನಿ ನಡೆದುಕೊಂಡ ಅಮಾನುಷ ರೀತಿ ನೆನಪಾಗಿಯೋ ಅಪಮಾನದಿಂದಲೋ ಅವರಲ್ಲಿ ಆತಂಕ ಭಯ ಗಾಬರಿಗಳು ಉಂಟಾಗ್ತವೆ ಮುಂದಿನದು ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಒಳಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ ಅಂತ ಇದೆ ಉತ್ತರ ಲೋಟದ ಚಂದವನ್ನು ಚಿನ್ನಮ್ಮ ಮತ್ತೆ ಮತ್ತೆ ನೋಡುತ್ತಿದ್ದಂತೆ ಆಕೆಯ ಒಡಲಲ್ಲಿ ಅದೆಷ್ಟು ಭಾವನೆಗಳು ಗಿರಕಿ ಒಡೆಯತೊಡಗಿದ್ದವು ತನ್ನ ಬೆವರಿನ ಬೆಲೆಯನ್ನು ಕಳೆದ ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲು ಚಾವಣಿಗೆ ಜೋಡಿಸಿದ ಲೋಟ ಬೆಳ್ಳಿಯದಾದರೇನಂತೆ ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು ಮೂಸಿನದು ಎನಿಸುತ್ತದೆ ಇದರಿಂದ ತನ್ನ ಕುಟುಂಬ ಇದುವರೆಗೆ ಉಂಡಂತಹ ನೋವು ಅವಮಾನ ಪಟ್ಟಪಾಡು ಪರಿತಾಪಗಳೆಲ್ಲ ಚಿನ್ನಮ್ಮನ ಚಿತ್ರದಿಂದ ಗಿ ದಿಗಣಿ ತೆಗೆದು ಮೇಲೆದ್ದು ಬಂದು ಆಕೆಯ ಯೋಚನಾ ಶಕ್ತಿ ವಿವೇಚನಾ ಶಕ್ತಿಯನ್ನೇ ಕ್ಷಣ ಕಾಲ ಕಸಿದುಕೊಂಡ್ವು ಒಂದರೆ ಕ್ಷಣ ಕೆರಳೆದಿಂತಾಯಿತು ಈ ಸಂಕಟ ಉಂಡ ಜೀವಕ್ಕೆ ಏನಿಸಿತೋ ಆ ಕ್ಷಣ ತನ್ನ ಲಿನ ಅಪವಾದ ನಿವಾರಿಸಿಕೊಳ್ಳುವಂತಹ ಅವಕಾಶ ಬಂದಿರಬಹುದು ಆ ಲೋಟವನ್ನು ದಣಿಗಳಿಗೆ ಒಪ್ಪಿಸದೆ ಆರೋಪದಿಂದ ಮುಕ್ತವಾಗಬಹುದಿತ್ತು ಆದರೆ ತಾನು ಮತ್ತು ತನ್ನ ಕುಟುಂಬ ಇದುವರೆಗೆ ಅನುಭವಿಸಿದಂತಹ ನೋವು ಅವಮಾನ ಪಟ್ಟಪಾಡು ಪರಿತಾಪ ಹಾಗೂ ಪಡೆಯಿಲ್ಲದ ದುಡಿದ ಬೆವರಿನ ಬೆಲೆಯನ್ನು ಭರಿಸಲು ದಣಿಗಳಿಂದ ಸಾಧ್ಯವೇ ದಣಿಗಳನ್ನು ನೇರವಾಗಿ ಎದುರಿಸಲಾಗದ ಅಸಹಾಯಕತೆ ಬಡತನ ಅವಮಾನ ಎಲ್ಲವೂ ಆಕೆಯಲ್ಲಿ ಮಡುಗಟ್ಟಿತು ತನ್ನ ಕುಟುಂಬದ ಸ್ವಾಭಿಮಾನಕ್ಕೆ ಬಂದ ಧಕ್ಕೆಗೆ ಪ್ರತಿರೋಧವಾಗಿ ಪ್ರತಿಭಟನೆಯ ಪ್ರತೀಕವಾಗಿ ಅವರಿಗೆ ದಣಿಗಳ ಬೆಳ್ಳಿ ಲೋಟ ಕಿಂಚಿತ್ತಾದರೂ ಅವಮಾನ ಪಶ್ಚಾತ್ತಾಪವಾಗಬಹುದೆಂದು ದಣಿಗಳ ಎದುರಿಗೆ ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಹೊಳೆಯ ಆಳ ಮಡುವಿನತ್ತ ತೂರಿ ಎಸೆದೇ ಬಿಟ್ಟಳು ಇಷ್ಟು ಗದ್ಯ ಮತ್ತು ಪದ್ಯಗಳಿಗೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ನಾಲ್ಕು ಅಂಕಗಳ ಪ್ರಶ್ನೋತ್ತರಗಳಾಗಿತ್ತು ಧನ್ಯವಾದಗಳು